श्री कृष्णा श्री कृष्णा श्री कृष्णा। ओ पदवाक्य प्रमाणतः व्याख्याता सर्ववेदान्ताः तान्नित्यं प्रणतोऽस्म्यहं चिन्मयं व्यापियत् सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः समस्तजनकल्याणे निरतं करुणामयम् नमामि चिन्मयं देवं सद्गुरुं ब्रह्मविद्वरं ध्यानमूलं गुरोर्मूर्तिः पूजामूलं गुरोः पदं मंत्रमूलं गुरोर्वाक्यं मोक्षमूलं गुरोः कृपा मोक्षमूलं गुरोः कृपा। सामवेदक्के सेरिद मैत्रेयी उपनिषत्तिन एरडने अध्यायद कोनेय श्लोकक्के नावु बंदिद्देवे। ಕೆಲವು ಪುಸ್ತಕಗಳಲ್ಲಿ 30 ಶ್ಲೋಕ ಅಂತಾರೆ. ಅವರು ಆ ಮೊದಲನೆಯದು ಏನು ದೇಹೋ ದೇವಾಲಯ ಪ್ರಾಪ್ತಃ ಮತ್ತು ಮೈತ್ರೇಯಿ ಮತ್ತು ಶಿವ ಇವರಿಬ್ಬರು ಭೇಟಿಯಾಗುವುದನ್ನು ಒಂದು ಶ್ಲೋಕ ಅಂತ ತೆಗೆದುಕೊಂಡಾಗ 30 ಆಗುತ್ತೆ, ಅದನ್ನು 2 ಶ್ಲೋಕ ಅಂತ ಮಾಡಿದಾಗ 31 ಆಗುತ್ತೆ. ನಾವು 2 ಅಂತ ಮಾಡಿರೋದ್ರಿಂದ ನಮ್ಮದು 31ನೇ ಶ್ಲೋಕ. 31ನೇ ಶ್ಲೋಕ ಸಶಾಂತಸರ್ವಸಂಕಲ್ಪಾಃ ಯಾಶಿಲಾವದವಸ್ಥಿತಿಃ ಜಾಗ್ರನ್ನಿದ್ರಾ ವಿನಿರ್ಮುಕ್ತಾ ಸಾ ಸ್ವರೂಪಸ್ಥಿತಿಃ ಪರಾ. ಸಾ ಸ್ವರೂಪಸ್ಥಿತಿಃ ಪರಾ, ಸಾ ಪರಾಸ್ವರೂಪಸ್ಥಿತಿಃ, ಅದು ಉತ್ಕೃಷ್ಟವಾದ ಶ್ರೇಷ್ಠವಾದ ಸ್ವರೂಪದ ಸ್ಥಿತಿಯಾಗಿದೆ, ಅಂದರೆ ಅವಸ್ಥೆಯಾಗಿದೆ. ಸ್ಥಿತಿ ಅಂದರೆ ಅವಸ್ಥೆ, ಅದನ್ನು ಶ್ರೇಷ್ಠವಾದ ಸ್ಥಿತಿ ಅಂತ ಕರೀತಾರೆ. ಯಾವುದನ್ನು ಯಾವುದನ್ನು ಅಂದರೆ ಯಾವ ಅವಸ್ಥೆಯು ಅಥವಾ ಯಾವ ವ್ಯಕ್ತಿಯಲ್ಲಿ ಸಶಾಂತ ಸರ್ವಸಂಕಲ್ಪ ಎಲ್ಲ ಸಂಕಲ್ಪಗಳು ಶಾಂತವಾಗಿದೆಯೋ, ಯಾವ ರೀತಿ ಶಿಲಾವತ್ ಅವಸ್ಥಿತಿ. ಶಿಲಾವತ್ ಅಂದರೆ ಒಂದು ಕಲ್ಲಿನಂತೆ, ನಿಶ್ಚೇಷ್ಟವಾದ ಕಲ್ಲು. ಸಾಮಾನ್ಯವಾಗಿ ಮಕ್ಕಳು ತುಂಬ ಗಲಾಟೆ ಮಾಡ್ತಾ ಇದ್ರೆ ಏತಕ್ಕೆ ಅಷ್ಟೊಂದು ಚೇಷ್ಟೆ ಮಾಡ್ತಾ ಇದೆಯಾ ಅಂತೀವಿ. ಚೇಷ್ಟೆ ಅಂದರೆ ನಿರಂತರವಾಗಿ ಏನಾದರೂ ಬದಲಾಗಬಹುದು, ಒಂದು ಕಡೆ ಕೂತಿಲ್ಲದೆ ಏನಾದರೂ ಮಾಡ್ತಾ ಇರೋದಕ್ಕೆ ಚೇಷ್ಟೆ ಅಂತ ಹೇಳ್ತೀವಿ. ನಿಶ್ಚೇಷ್ಟ ಅಂದರೆ ಏನೂ ಮಾಡದೆ ಒಂದೇ ಕಡೆ ಇರುವಂಥದ್ದು. ಒಂದು ಕಲ್ಲು ನಿಶ್ಚೇಷ್ಟ, ಅದರಲ್ಲಿ ಯಾವುದೇ ರೀತಿಯ ಚೇಷ್ಟೆ ಇರಲ್ಲ. ಸೊ ಹೀಗಾಗಿ ಶಿಲಾವತ ಒಂದು ಕಲ್ಲಿನಂತೆ ಬಿದ್ದಿರುವಂತಹದ್ದು. ಜಾಗ್ರನ್ ನಿದ್ರಾ ವಿನಿರ್ಮುಕ್ತ, ಜಾಗ್ರದವಸ್ಥೆ ನಿದ್ರಾವಸ್ಥೆ ಈ ಎರಡರಿಂದಾನೂ ವಿನಿರ್ಮುಕ್ತನಾಗಿರುವಂಥವನು, ಬಿಡುಗಡೆಯನ್ನು ಹೊಂದಿರುವಂತಹದ್ದು. ಯಾವ ಒಂದು ಸ್ಥಿತಿ ಇದೆಯೋ ಅದು ಉತ್ಕೃಷ್ಟವಾದ ಸ್ಥಿತಿ. ಇದು ಈ ಶ್ಲೋಕದ ಒಂದು ಅರ್ಥ. ಇತಿ ಅಂತ ಕೊನೆಯಲ್ಲಿ ಬರ್ತದೆ. ಇತಿ ಅನ್ನೋದರ ಅರ್ಥ ಏನಪ್ಪ ಅಂದರೆ ಶಿವನ ಉಪದೇಶ ಅನ್ನುವಂಥದ್ದು ಮುಕ್ತಾಯವಾಯಿತು, 2ನೇ ಅಧ್ಯಾಯ ಮುಕ್ತಾಯವಾಯಿತು. ಈ ರೀತಿ ಹೇಳೋದಕ್ಕೋಸ್ಕರ ಸ್ಥಿತಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಈ ಶ್ಲೋಕವನ್ನು ನೋಡಿ, ಏನಲ್ಲಿ ಸಶಾಂತ ಸರ್ವಸಂಕಲ್ಪಾಹ, ಏನಾಗಂದ್ರೆ ಕೆಲವು ಕಡೆ ಸಂಶಾಂತ ಅಂತಿದೆ, ಕೆಲವು ಕಡೆ ಸಶಾಂತ ಅಂತಲೇ ಇದೆ. ಸೊ ಏನು ಸಂಶಾಂತ ಅನ್ನುವುದರ ಅರ್ಥ? ಸಂಪೂರ್ಣವಾಗಿ ಶಾಂತವಾಗಿರುವಂತಹದ್ದು. ಕೆಲವು ಪುಸ್ತಕಗಳಲ್ಲಿ ಸಂಶಾಂತ ಇದೆ, ಕೆಲವು ಪುಸ್ತಕಗಳಲ್ಲಿ ಸಶಾಂತ ಅಂತ ಇದೆ. ಸಂಶಾಂತ ಅಂದ್ರೇನು? ಸಂಪೂರ್ಣವಾಗಿ ಎಲ್ಲ ಸಂಕಲ್ಪಗಳು ಶಾಂತವಾಗಿರುವಂತಹದ್ದು.
ಸಂಪೂರ್ಣವಾಗಿ ಎಲ್ಲ ಸಂಕಲ್ಪಗಳು. ಸಂಕಲ್ಪ ಅಂದ್ರೆ ಏನು? ಸಂಕಲ್ಪ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬರುವ ಒಂದು ವೃತ್ತಿ ಅಥವಾ ಆಲೋಚನೆ, ಇದಕ್ಕೆ ನಾವು ಸಂಕಲ್ಪ ಅಂತ ಕರೀತೇವೆ. ಮನಸ್ಸು ಸಂಕಲ್ಪ ವಿಕಲ್ಪಾತ್ಮಕ ಅಂತ ಕರೀತೇವೆ. ಮನಸ್ಸು ಅಂದ್ರೆ ಏನು? ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಬರೀ ಸಂಕಲ್ಪ ಒಂದೇ ಅಲ್ಲ, ಆ ಮನಸ್ಸಿನಲ್ಲಿ ವಿಕಲ್ಪನೂ ಇರ್ತದೆ. ಸಂಕಲ್ಪಕ್ಕೆ ವಿರುದ್ಧವಾದದ್ದಕ್ಕೆ ಹೆಸರು ವಿಕಲ್ಪ. ಏನಾಗಂದ್ರೆ ನಾವು ಸಾಮಾನ್ಯವಾಗಿ ಸಮಾಧಿಯನ್ನು ವಿವರಿಸಬೇಕಾದಾಗ ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತೀವಿ. ವಿಕಲ್ಪ ಸಹಿತವಾದ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಏನು ಸಮಾಧಿ ಅಂದರೆ ನಮ್ಮ ಧೀ ಮನಸ್ಸು ಬುದ್ಧಿಯನ್ನು ಸಮತ್ವದಲ್ಲಿಟ್ಕೊಳ್ಳೋದಕ್ಕೆ ಎರಡು ಮಾರ್ಗಗಳುಂಟು. ಏನೊಂದು? ಒಂದು ವಿಕಲ್ಪ ಸಹಿತವಾಗಿ, ಇನ್ನೊಂದು ವಿಕಲ್ಪರಹಿತವಾಗಿ. ವಿಕಲ್ಪ ಸಹಿತವಾಗಿ ಅಂದರೆ ಏನು? ಇವಾಗ ಒಂದು ಮಂತ್ರವನ್ನು ನಾನು ಜಪ ಮಾಡ್ತಾ 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 ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದೇನಿದೆ, ಇದು ಸವಿಕಲ್ಪ ಸಮಾಧಿ. ಸಮಾಧಿ ಅಂದರೆ ಈ ಕೂತ್ಕೊಳ್ಳೋದು ಸಿನಿಮಾದಲ್ಲಿ ತೋರಿಸಿದಾಗಲ್ಲ. ಸಮಾಧಿ ಅಂದರೆ ನನ್ನ ಧೀ ಅನ್ನುವಂಥದ್ದನ್ನು ಸಮವಾಗಿ ಇಟ್ಟುಕೊಳ್ಳುವುದಕ್ಕೆ ಹೆಸರು ಸಮಾಧಿ. ವಿಕಲ್ಪ ಸಹಿತವಾಗಿ ಅಂದರೆ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಶ್ರೀರಾಮ್ ಜಯರಾಮ್, ಈ ಒಂದು ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅನ್ನುವುದು ಒಂದು ವಿಕಲ್ಪ. ಈ ವಿಕಲ್ಪವನ್ನು ನಾನು ನಿರಂತರವಾಗಿ ನನ್ನ ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ತಾ ಇರುವುದಕ್ಕೆ ಹೆಸರು ಸವಿಕಲ್ಪ. ನಿರ್ವಿಕಲ್ಪ ಅಂದ್ರೇನು? ಈ ವಿಕಲ್ಪನೇ ಇಲ್ಲದೆ ಇರುವಂತಹದ್ದು. ಅಂದ್ರೆ ಏನು? ನಮ್ಮ ಮನಸ್ಸು ಅನ್ನುವಂಥದ್ದು ಹೇಗಿದೆ ಅಂದ್ರೆ ದಿನದಲ್ಲಿ ಹಲವಾರು ಬಾರಿ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸ್ತದೆ. ಆದರೆ ಇದು ನಿರ್ವಿಕಲ್ಪ ಸಮಾಧಿ ನಮಗೆ ಗೊತ್ತಾಗಲ್ಲ. ಏನು ನಿರ್ವಿಕಲ್ಪ ಅಂದ್ರೇನು? ನನಗೆ ಒಂದು ಸರಳ ಉದಾಹರಣೆ ಕೊಡ್ತೀನಿ. ಒಂದು ವೇಳೆ ನೀವು ಒಂದು ಜಪ ಮಾಡ್ತಾ ಇರ್ತೀರಿ ಅನ್ಕೊಳ್ಳಿ. ಯಾವುದು? ಹರಿ ಓಂ ಹರಿ ಓಂ ಹರಿ ಓಂ, ಇದು ಒಂದು ಜಪ. ನಾವೆಲ್ಲ ಮುಂಬೈಯಲ್ಲಿ ವೇದಾಂತ ಕಲಿಬೇಕಾದ್ರೆ ನಮ್ಮ ಗುರುಗಳು ನಮಗೆ ಹೇಳ್ತಾ ಇದ್ದೀವಿ, ನೀನು ಒಂದು ಹೆಜ್ಜೆ ಇಟ್ಟಾಗ ಹರಿ, ಇನ್ನೊಂದು ಹೆಜ್ಜೆ ಇಟ್ಟಾಗ ಓಂ, ಹರಿ ಓಂ ಹರಿ ಓಂ ಹರಿ ಓಂ ಹೇಳ್ತಾ ಇರು ಮನಸ್ಸಿಗೆ. ಮೆಟ್ಲು ಇಳಿಬೇಕಾದ್ರೆ ಹರಿ ಓಂ ಹರಿ ಓಂ, ಹತ್ತಬೇಕಾದ್ರೆ ಹರಿ ಓಂ ಹರಿ ಓಂ ಅಭ್ಯಾಸ ಮಾಡಿಸು ಮನಸ್ಸಿಗೆ. ಇದು ವಿಕಲ್ಪ ಸಹಿತವಾಗಿ ನಾನು ಏನಾದರೂ ಮಾಡುವುದು. ನಿರ್ವಿಕಲ್ಪ ಅಂದ್ರೆ ಏನು? ನೀವೊಂದು ಕಡೆ ಕೂತಿದ್ದೀರಾ, ಮನಸ್ಸು ಹೇಳ್ತಾ ಇದ್ದೀರಾ ಹರಿ ಓಂ ಹರಿ ಓಂ ಹರಿ ಓಂ ಅಂತ. ಹರಿ ಓಂ ಹರಿ ಓಂ ಹರಿ ಓಂ. ಇಲ್ಲಿ ಏನಿದೆ ನೀವು ಗಮನಿಸಿ, ಈ ವಿಕಲ್ಪ ಪ್ರಾರಂಭವಾಗುವುದು ಹಕಾರದಿಂದ, ಹರಿ ಓಂ ಅಲ್ಲಿ ಹ, ಕೊನೆಯಾಗುವುದು ಈ ವಿಕಲ್ಪ ಓಂ. ಹರಿ ಓಂ ಹರಿ ಓಂ. ಇವಾಗ ಒಂದು ವಿಕಲ್ಪ, ಒಂದು ವೃತ್ತಿ ಅನ್ನುವಂಥದ್ದು ಹರಿ ಓಂ ಅನ್ನುವಂಥದ್ದು ಒಂದು ವೃತ್ತಿ. ಒಂದು ಹರಿ ಓಂ ಮುಗಿದು ಕ್ಷಣಕಾಲ ಗ್ಯಾಪ್ ಇದೆ, ಇನ್ನೊಂದು ಹರಿ ಓಂ ಶುರುವಾಗುತ್ತೆ. ಈ ಎರಡು ಹರಿ ಓಂ ಏನಿದೆ, ಈ ಎರಡು ಹರಿ ಓಂಸನ್ನು ವಿಕಲ್ಪ ಅಂತ ಕರೀತೀವಿ. ಈ ಎರಡು ವಿಕಲ್ಪ, ಹರಿ ಓಂ ಹರಿ ಓಂ, ಇದು ವಿಕಲ್ಪ. ಈ ಎರಡು ಹರಿ ಓಂ ಮಧ್ಯದಲ್ಲಿ ನಿರ್ವಿಕಲ್ಪ ಇದೆ. ಎರಡು ಓಂ ಮಧ್ಯದಲ್ಲಿ ಏನಿದೆ? ನಿರ್ವಿಕಲ್ಪ ಇದೆ. ನಿರ್ವಿಕಲ್ಪ ಅಂದ್ರೆ ಏನು? ಹರಿ ಓಂ ಹೇಳಬೇಕಾದ್ರೂ ನಾನಿದ್ದೇನೆ, ಇನ್ನೊಮ್ಮೆ ಹರಿ ಓಂ ಹೇಳಬೇಕಾದ್ರೂ ನಾನಿದ್ದೇನೆ, ಈ ಎರಡರ ಮಧ್ಯದಲ್ಲೂ ನಾನಿದ್ದೇನೆ. ನಾನಿರುವುದರಿಂದಾನೇ ಇಲ್ಲಿ ಎರಡು ಅಂತ ಬಂದಿರೋದು. ಇದು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಇವಾಗ ನಾನು ನಿಮ್ಮನ್ನು ಕೇಳ್ತೀನಿ, ಇದೇನು ಎರಡು? ನೀವು ಹೇಳ್ತೀರಾ ಇದು ಎರಡು ಕೈ, ಇದು ಎರಡು ಕೈ, ಇದು ಎರಡು ಅಂತ ಹೇಗಾಯ್ತು ಸ್ವಾಮೀಜಿ? ಇದು ಒಂದು ಕೈ, ಇದೊಂದು ಕೈ, ಎರಡು ಕೈ. ಇವಾಗ ಒಂದೇ ಒಂದೇನಾ? ಹಿಂದ್ಗಡೆ ಒಂದು ಇದೆಯಲ್ಲ. ಇವಾಗ ಎಷ್ಟು ಕೈ? ಒಂದು ಕೈ. ನಾನು ಹಿಂದ್ಗಡೆ ಒಂದು ಇಟ್ಟರು ಕೂಡ ಎಷ್ಟು ಕೈ? ಒಂದೇ ಕೈ. ಇವಾಗ ಒಂದು ಎರಡಾಯಿತು ಅಂದರೆ ಏನಾಗ್ತಾ ಇದೆ? ಒಂದು ಎರಡಾಗ್ತಾ ಇದೆ ಅಂದರೆ ಈ ಮಧ್ಯದಲ್ಲಿ ಖಾಲಿ ಜಾಗ ಇದೆ. ಖಾಲಿ ಜಾಗ ಇದೆ
ಇದನ್ನ ಒಂದು ಅಂತ ನಾನು ನೋಡಿದೆ, ಇದನ್ನ ಎರಡು ಅಂತ ನಾನು ನೋಡಿದೆ, ಮಧ್ಯದಲ್ಲಿ ಖಾಲಿ ಜಾಗವನ್ನು ನಾನು ನೋಡಿದೆ. ಆದರೆ ಈ ಎರಡು ಕಣ್ಣಿಗೆ ಕಾಣಿಸುವುದರಿಂದ ಎರಡು ಅಂತ ಇದ್ದೀನಿ, ಈ ಖಾಲಿ ಜಾಗ ಅನ್ನುವಂಥದ್ದನ್ನ ನಾನು ಗುರುತಿಸ್ತಾ ಇಲ್ಲ. ಆಕ್ಚುಲಿ ಖಾಲಿ ಜಾಗ ಇರುವುದೇ ಇದು ಒಂದು ಎರಡಾಗಲಿಕ್ಕೆ. ಹರಿವೋಂ ಒಂದು, ಹರಿವೋಂ ಎರಡು, ಈ ಎರಡು ಹರಿವೋಂ ಮಧ್ಯದಲ್ಲಿ ಖಾಲಿ ಜಾಗ ಏನಿದೆ ಅಲ್ಲಿ ಏನಿಲ್ಲ, ಅದಕ್ಕೆ ಹೆಸರು ನಿರ್ವಿಕಲ್ಪ. ನಿರ್ವಿಕಲ್ಪ, ನಾನು ಮತ್ತೆ ಮತ್ತೆ ಹೇಳೋದು, ನಿಮ್ಮ ಮನೆಯಿಂದ ನೀವು ಮಾರ್ಕೆಟ್ ಹೋಗಬೇಕಾದ್ರೆ ನಿರ್ವಿಕಲ್ಪ ಸಮಾಧಿಯಲ್ಲಿರ್ತೀರ. ಯಾಕೆ? ತಲೆಯಲ್ಲಿ ಏನು ಇರಲ್ಲ. ಎಷ್ಟೋ ಬಾರಿ ನಾವು ನಿರ್ವಿಕಲ್ಪ ಸಮಾಧಿಯಲ್ಲಿರ್ತೇವೆ. ತ್ರಿಪುರ ರಹಸ್ಯ ಅನ್ನುವಂಥ ಗ್ರಂಥದಲ್ಲಿ ಪತ್ನಿ ತನ್ನ ಪತಿಗೆ ಉಪದೇಶ ಮಾಡ್ತಾ ವೇದಾಂತವನ್ನು ಹೇಳ್ತಾಳೆ. ದಿನದಲ್ಲಿ 3000 ಬಾರಿ ಮನುಷ್ಯ ಈ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸ್ತಾನೆ. ಕೇವಲ ಅವನಿರ್ತಾನೆ, ಯಾವ ವಿಕಲ್ಪಗಳು ಇರಲ್ಲ, ಯಾವ ಸಂಕಲ್ಪಗಳು ಇರಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾನು ಅಹಮೇವ ಅಹಮವ್ಯಯಂ, ನಾನು ಮಾತ್ರ ಇರುವಂತಹದ್ದೇನಿದೆ ಅದಕ್ಕೆ ಹೆಸರು ನಿರ್ವಿಕಲ್ಪ. ಇವಾಗ ಸಂಕಲ್ಪ ಅಂದ್ರೆ ಏನು? ಸಂಕಲ್ಪ ಅಂದ್ರೆ ಇಂಥದನ್ನ ಮಾಡ್ತೀನಿ ಅಂತ ದೃಢವಾಗಿ ನಾವು ಯಾವುದೋ ಒಂದು ಪೂಜೆ ಮಾಡಬೇಕು. ಏನ್ ಹೇಳ್ತೀವಿ? ಶುಭೇ ಶೋಭನೆ ಮೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರ ಕಲ್ಪೆ ವೈವಸ್ವತಮನ್ವಂತರೇ ಕಲಿಯುಗೆ ಪ್ರತಿಮೆ ಪಾದೆ ಜಂಬೂ ದ್ವೀಪೇ ಭಾರತ ವರ್ಷ ಬತ್ತಕಂಡೆ ಮೇರೋ ದಕ್ಷಿಣ ಪಾರ್ಶ್ವ. ಈ ರೀತಿ ಹೇಳ್ಕೊಂಡು ಹೋಗಿ ಮಮೋಪಾತ್ರ ಸಮಸ್ತ ದುರ್ತಕ್ಷೇ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಅದರಲ್ಲೆಲ್ಲ ತಿಥಿ ಎಲ್ಲ ಬಂದಾದ್ಮೇಲೆ ಪರಮೇಶ್ವರನ ಪ್ರೀತಿಗಾಗಿ ಕೃಪಾಶೀರ್ವಾದ ಪ್ರಾಪ್ಯರ್ಥಂ ಹೇಳಿ ಆರೋಗ್ಯ ಐಶ್ವರ್ಯಾದಿ ಪ್ರಾಪ್ಯರ್ಥಂ ಕರಿಷ್ಯೇ, ಏನೋ ಒಂದು ಮಾಡ್ತೀನಿ ಅಂತೀನಲ್ಲ, ಇದಕ್ಕೆ ಹೆಸರು ಸಂಕಲ್ಪ. ಇದಕ್ಕೆ ಹೆಸರು ಸಂಕಲ್ಪ. ಈ ಸಂಕಲ್ಪವನ್ನ ಹಾಳು ಮಾಡೋದು ಯಾವುದಪ್ಪ ಅಂದ್ರೆ ಅದು ವಿಕಲ್ಪ. ಮನಸ್ಸಿನಲ್ಲಿ ಪೂಜೆ ಮಾಡುವ ಅಂತ ನೀವು ನಿರ್ಧಾರ ಮಾಡ್ತೀರಾ, ಅಷ್ಟೊತ್ತಿಗೊಬ್ರು ಯಾರೋ ಬಂದಿರ್ತಾರೆ ಸಿನಿಮಾಗೆ ಹೋಗುವ ಬಾ ಅಂದಾಗ ಎರಡಾಯ್ತು, ಒಂದು ಮಾಡಬೇಕು ಅನ್ನುವಂಥದ್ದು, ಇನ್ನೊಂದು ವಿಕಲ್ಪ. ಆಗ ನಾನು ಈ ಪೂಜೆ ಮಾಡುವ ಸಂಕಲ್ಪಕ್ಕೆ ನನ್ನನ್ನು ನಾನು ತೊಡಗಿಸ್ಕೊಳ್ತೀನೋ ಅಥವಾ ಸಿನಿಮಾಗೆ ಹೋಗುವ ಸಂಕಲ್ಪಕ್ಕೆ ನನ್ನನ್ನು ನಾನು ತೊಡಗಿಸ್ಕೊಳ್ತೀನೋ, ಇದಕ್ಕೆ ಹೆಸರು ಎರಡು ವಿಕಲ್ಪ. ನಾನು ಯಾವುದನ್ನ ಚೂಸ್ ಮಾಡ್ತೀನೋ ಅವಾಗ ಅದು ಸಂಕಲ್ಪ ಆಗುವುದು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ರೀತಿಯ ಸಂಕಲ್ಪಗಳು ಸಂಶಾಂತ, ಸಂಪೂರ್ಣವಾಗಿ ಯಾರಲ್ಲಿ ಶಾಂತವಾಗಿದೆಯೋ, ಯಾವ ರೀತಿ ಕಲ್ಲಿನಂತೆ, ಕಲ್ಲಿನಂತೆ ಒಂದು ಕಡೆ ಕಲ್ಲು ಅನ್ನುವಂಥದ್ದು ಬಿದ್ದಿರ್ತದೆ, ಗಾಳಿ ಬಂದರೂ ಕೂಡ ಅಲುಗಾಡಲ್ಲ, ಸ್ಥಿರವಾಗಿ ಬಿದ್ದಿರ್ತದೆ. ನಮ್ಮ ಸಂಕಲ್ಪ ಆ ರೀತಿ ಇರಬೇಕು. ಯಾವ ರೀತಿ ಇರಬೇಕು? ಕಲ್ಲಿನಂತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರ ಸಂಕಲ್ಪ ಅನ್ನುವಂಥದ್ದು ಕಲ್ಲಿನಂತೆ, ಕಲ್ಲಿನಂತೆ ಅಂದ್ರೇನು, ನಿಶ್ಚೇಷ್ಟವಾಗಿ ಒಂದು ಕಡೆ ಬಿದ್ದಿರುವಂತ ಇದೆಯೋ, ಅಂದ್ರೆ ಏನು, ಒಂದನ್ನ ಹಿಡಿದ್ರೆ ಅದೇ ಫೈನಲ್, ಬೇರೆ ಇನ್ನೊಂದಿಲ್ಲ, ಇನ್ನೊಂದು ವಿಕಲ್ಪ ಅನ್ನುವಂಥದ್ದು ಇಲ್ಲ, ಅದಕ್ಕೆ ಹೆಸರು ಸಂಕಲ್ಪ. ಅದಕ್ಕೆ ಹೆಸರು ಶಿಲಾವತ್, ಒಂದು ಕಲ್ಲಿನಂತೆ. ನೋಡಿ, ಈ ಕಲ್ಲು ಅನ್ನುವಂಥ ದೃಷ್ಟಾಂತ ಅನ್ನುವಂಥದ್ದನ್ನು ಎಷ್ಟು ಸೊಗಸಾಗಿ ಕೊಟ್ಟಿದ್ದಾರೆ. ನಾವೆಲ್ಲ ಶಾಲೆಯೆಲ್ಲ ಓದಬೇಕಾದ್ರೆ ಹೇಳ್ತಾ ಇದ್ದೀವಿ, ಏನು, ಒಂದು ಘನ ವಸ್ತು, ಇನ್ನೊಂದು ದ್ರವ ವಸ್ತು, ಇನ್ನೊಂದು ಅನಿಲ ವಸ್ತು. ಘನ, ದ್ರವ, ಅನಿಲ. ಘನ ಅಂದ್ರೆ ಸಾಲಿಡ್, ದ್ರವ ಅಂದ್ರೆ ಲಿಕ್ವಿಡ್, ಅನಿಲ ಅಂದ್ರೆ ಗ್ಯಾಸ್, ಗ್ಯಾಸಿಯಸ್ ಅಂತಾನೆ ಏನು ಹೇಳ್ತಾ ಇದೆ. ಇವಾಗ ಘನ ಅಂದ್ರೆ ಏನು? ಸಾಲಿಡ್. ಒಂದು ಕಡೆ ಒಂದು ಪುಸ್ತಕವನ್ನು ನಾನು ಇಟ್ಟರೆ ಆ ಪುಸ್ತಕ ಅನ್ನುವಂಥದ್ದು ಅಲ್ಲೇ ಇರ್ತದೆ. ನಾನು ಅದನ್ನು ತೆಗೆದು ಇನ್ನೊಂದು ಕಡೆಗೆ ನೂಕುವುದು. ನ್ಯೂಟನ್ನಿನ ಮೊದಲನೇ ಲಾ ಏನು ಹೇಳ್ತದೆ? ಒಂದು ವಸ್ತು ಅನ್ನುವಂಥದ್ದು ಈಕ್ವಿಲಿಬ್ರಿಯಮ್ನಲ್ಲಿದ್ದಾಗ ಎಕ್ಸ್ಟರ್ನಲ್ ಫೋರ್ಸ್ ಅನ್ನುವಂಥದ್ದು ಹಾಕಿದಾಗ ಮಾತ್ರ ಅದು ಮುಂದೆ ಹೋಗುತ್ತೆ. ಇದು ನ್ಯೂಟನ್ನಿನ ಮೊದಲನೇ ಲಾ. ಆದರೆ ಒಂದು ಕಡೆ ಇರುವಂತಹದ್ದು ಏನಿದೆ ಅದು ಶಿಲಾವತ್, ಕಲ್ಲಿನಂತೆ ಒಂದು ಕಡೆ ಇದೆ. ನಮ್ಮ ಸಂಕಲ್ಪ ಅನ್ನುವಂಥದ್ದು ಆ ರೀತಿ, ಎಲ್ಲ ಸಂಕಲ್ಪಗಳು ಅನ್ನುವಂಥದ್ದು ಶಾಂತವಾಗಬೇಕು. ಯಾಕೆ ಶಾಂತವಾಗಬೇಕು? ಎಲ್ಲ ವಿಕಲ್ಪಗಳಿಗೂ ಕಾರಣ ಸಂಕಲ್ಪವೇ. ಎಲ್ಲ ವಿಕಲ್ಪಗಳಿಗೂ ಕಾರಣ ಯಾವುದು? ಸಂಕಲ್ಪವೇ.
ಎಲ್ಲಾ ಸಂಕಲ್ಪಗಳು ಯಾರಲ್ಲಿ ಶಾಂತವಾಗಿದೆಯೋ, ಜಾಗ್ರನ್ನಿದ್ರಾ ಅನ್ನುವಂಥದ್ದನ್ನ ಯಾರು ದಾಟಿದಾನೆ, ಜಾಗ್ರದ ಅವಸ್ಥೆ ಮತ್ತೆ ನಿದ್ರಾವಸ್ಥೆ. ನೋಡಿ, ಏನು ಜಾಗ್ರನ್ನಿದ್ರಾ ವಿನಿರ್ಮುಕ್ತ ಅಂದ್ರೆ, ನಮ್ಮ ಎಲ್ಲ ವ್ಯವಹಾರಗಳು ಕೂಡ ಹೆಚ್ಚಾಗಿ ಜಾಗ್ರದ ಅವಸ್ಥೆಯಲ್ಲೇ ಇತ್ತು. ಇಲ್ಲದೆ ಇರುವುದಕ್ಕೆ ಇರುವ ಅಸ್ತಿತ್ವವನ್ನು ಕೊಡುವುದೇ ನಾವು ಜಾಗ್ರದ ಅವಸ್ಥೆ. ನಿದ್ರೆ ಅವಸ್ಥೆಯಲ್ಲಿ ಯಾವುದನ್ನ ಬಿಟ್ಟಿದ್ದೀವೋ ಜಾಗ್ರದ ಅವಸ್ಥೆಯಲ್ಲಿ ಅದನ್ನು ಹಿಡಿದುಕೊಳ್ತೇವೆ. ಇದರಿಂದ ಬಿಡುಗಡೆಯನ್ನ ಹೊಂದುವುದು ಜಾಗ್ರತ್ ಮತ್ತೆ ನಿದ್ರೆಯಿಂದ ಬಿಡುಗಡೆಯನ್ನ ಅಂದ್ರೆ ಏನು, ವಿನಿರ್ಮುಕ್ತನಾಗುವುದು, ಅದನ್ನ ಹೊರಗೆ ಹೋಗುವುದು. ಅದಕ್ಕೆ ಮಹಾತ್ಮೆಯನ್ನ ಕೊಡದೇ ಇರುವಂತಹದ್ದು, ಅದಕ್ಕೆ ಅಷ್ಟೊಂದು ಪ್ರಾಶಸ್ತ್ಯವನ್ನ ಕೊಡದೇ ಇರುವಂತಹದ್ದು. ಇದು ನಾವು ಕಲಿಬೇಕಾಗಿರೋದು. ಯಾವಾಗ ಇದೊಂದು ದೃಢವಾಗಿ ನಮ್ಮಲ್ಲಿ ಬರ್ತದೋ ಆ ಅವಸ್ಥೆ ಏನಿದೆ ಅದು ಸಾ, ಆ ಅವಸ್ಥೆಯೇ ಪರಾ ಉತ್ಕೃಷ್ಟವಾದ ಸ್ವರೂಪ ಸ್ಥಿತಿ, ಶ್ರೇಷ್ಠವಾದ ಸ್ಥಿತಿ. ನಾವುಗಳೆಲ್ಲರೂ ಕೂಡ ಇದನ್ನ ಅಳವಡಿಸಿಕೊಳ್ಳಬೇಕು. ನೋಡಿ, ಬದಲಾವಣೆ ಅನ್ನುವಂತಹದ್ದೇನಿದೆ ಅದಕ್ಕೆ ಹೊಂದಿಕೊಳ್ಳುವುದು ಬಹಳ ಸುಲಭ. ಹೊಂದಿಕೊಳ್ಳುವುದು ನನಗೆ ಮತ್ತೆ ಮತ್ತೆ ನೆನಪಾಗೋದೇನಂದ್ರೆ, ಸುಮಾರು ಒಂದು 10-15 ವರ್ಷದ ಹಿಂದೆ ಬ್ಯಾಂಕ್ಗಳಲ್ಲೆಲ್ಲ ಕಂಪ್ಯೂಟರೈಸ್ ಮಾಡ್ತಾ ಬಂದರು. ಯಾರು ಕಂಪ್ಯೂಟರ್ ಅನ್ನುವಂಥದ್ದು ಕಲೀಲಿಕ್ಕೆ ತಯಾರಿಲ್ವೋ ಅವ್ರಿಗೆಲ್ಲ ಹೇಳಿದ್ರು VRS ತಗೊಂಡು ಹೊರಟೋಗಿ ಅಂತ. ಅಯ್ಯೋ, ಈ ಕಂಪ್ಯೂಟರ್ ಎಲ್ಲ ನಮ್ಗೆ ಆಗಲ್ಲಪ್ಪ ಅಂತ VRS ತಗೊಂಡು ಬಂದ್ಬಿಟ್ರು. ಅವಾಗ ಅಷ್ಟೊಂದು ಮೊಬೈಲ್ಗಳಿರಲಿಲ್ಲ, ಬರೀ ಕಂಪ್ಯೂಟರ್ ಅಷ್ಟೇ ಇದ್ದದ್ದು. ನನಗಿನ್ನೂ ನೆನಪಿದೆ, ಎಲ್ಲರೂ ಕೂಡ ಹೊರಟ್ಬಿಟ್ರು. ಈವಾಗ ಅವರೇ ಬ್ಯಾಂಕ್ಗೆ ಹೋಗಲ್ಲ, ಎಲ್ಲ ಮನೆಯಲ್ಲೇ ಮೊಬೈಲಲ್ಲೇ ಮೊಬೈಲ್ ಬ್ಯಾಂಕಿಂಗ್ ಮಾಡ್ತಾರೆ. ಯಾಕೆ? ಅನಿವಾರ್ಯ ಆಗೋಯ್ತು, ಇವಾಗ ಕಲಿಯಲೇಬೇಕು. ಎಷ್ಟೋ ಬ್ಯಾಂಕ್ಗಳಲ್ಲಿ ನಾನು ಹಣ ಕಟ್ತೀನಿ ಅಂತ ಹೋದ್ರೆ ಚಾರ್ಜ್ ಮಾಡ್ತಾರೆ, ATM ಅಲ್ಲಿ ಹಾಕಿ ಫ್ರೀ. ಎಷ್ಟೋ ಬ್ಯಾಂಕ್ ನಾವು ಒಳಕ್ಕೆ ಪ್ರೈವೇಟ್ ಬ್ಯಾಂಕ್ಗಳಿಗೆ ನೀವು ಎಂಟರ್ ಆದ್ರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಯಾಕೆ? ಎಲ್ಲ ಫೆಸಿಲಿಟೀಸ್ ನಿಮಗೆ ಕೊಟ್ಟಿದ್ದೀವಲ್ಲ ನಾವು, ಏತಕ್ಕೆ ನಮ್ಮತ್ತಕ್ಕೆ ಬರ್ತೀರಾ ನೀವು? ಏತಕ್ಕೆ ನಮ್ಮತ್ತಕ್ಕೆ ಬರ್ತೀರಾ? ಯೋಚನೆ ಮಾಡ್ತಾ ಹೋಗಿ. ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಇವತ್ತು ನೋಡ್ತಾ ಇದ್ದೀವಿ. ಇಲ್ಲಿ ವ್ಯವಹಾರದಲ್ಲಿ ನನ್ನನ್ನು ನಾನು ಅಡ್ಜಸ್ಟ್ ಮಾಡಿಕೊಳ್ಳಲಿಲ್ಲ ಅಂದರೆ, ಅಡಾಪ್ಟ್ ಮಾಡಿಕೊಳ್ಳಲಿಲ್ಲ ಅಂದರೆ, ಈ ಸ್ಥಿತಿಗೆ ನಾವೇನಾಗೋಗ್ಬಿಡ್ತೀವಿ, ಈ ರೀತಿ ಆಗೋಗ್ಬಿಡ್ತೀವಿ. ಹೀಗಾಗಿ ಹೊಂದಿಕೊಳ್ಳುವುದೇನಿದೆಯಲ್ಲ ಅದು ಬಹಳ ಬಹಳ ಮುಖ್ಯ. GA ಶಿವರುದ್ರಪ್ಪನ ಹೇಳ್ತಾರೆ ಅದಕ್ಕೆ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಹೊಂದಿಕೊಳ್ಳುವುದೇನು, ಈ ಕಾಲಕ್ಕೆ ನಾನು ಹೊಂದಿಕೊಳ್ಳುವುದು ಬಹಳ ಬಹಳ ಮುಖ್ಯ. ಆ ಹೊಂದಿಕೊಳ್ಳುವಿಕೆ ನನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಾನು ಪೂರ್ತಿ ಒಂದು ರೀತಿಯಲ್ಲಿ ಈ ಪ್ರಪಂಚ ಏನಿದೆ ಇದರಲ್ಲಿ ಅನರ್ಹನಾಗೋಗ್ಬಿಡ್ತೇನೆ. ಹೊಂದಿಕೊಳ್ಳೋದನ್ನು ಕಲಿಬೇಕು. ಆ ಒಂದು ಉತ್ಕೃಷ್ಟವಾದ ಸ್ಥಿತಿ ಏನಿದೆಯಲ್ಲ ಅದು ನಮಗೆ ಬರಬೇಕು, ಅದು ನಮಗೆ ಬರಬೇಕು. ಬದಲಾವಣೆಗಳು ಇದೆ ನೋಡಿ, ಬದಲಾಗದ್ದು ಒಂದೇ, ಯಾವುದು? ನಾನು ಅನ್ನುವ ಚೈತನ್ಯ ತತ್ವ. ನಾನು ಅನ್ನುವ ಚೈತನ್ಯ ತತ್ವ ಬದಲಾಗಲ್ಲ, ಇನ್ನು ಮಿಕ್ಕಿದ್ದೆಲ್ಲವೂ ಬದಲಾಗುತ್ತೆ. ಶರೀರ ಅನ್ನುವಂಥದ್ದು ಬದಲಾಗುತ್ತೆ, ಶರೀರ ಅನ್ನುವಂಥದ್ದು ಬದಲಾಗ್ತಾ ಬದಲಾಗ್ತಾನೇ ಇದೆ. ಏನು ಬದಲಾಗ್ತಾ ಇದೆ ನೋಡಿ, ಈ ಎವಲ್ಯೂಷನ್ ಅನ್ನುವಂಥದ್ದು ಏನಿದೆ, ವಿಕಸನವಾದ ಅಂತ ಏನು ಹೇಳ್ತೀವಿ, ವಿಕಾಸವಾದ ಅಂತಲೇ ಏನು ಹೇಳ್ತೀವಿ. ಈ ಎವಲ್ಯೂಷನ್ ಅನ್ನುವಂಥದ್ದು, ಮನುಷ್ಯ ಏನೆಲ್ಲ ಆಹಾರ ತಿಂತ ಇದ್ನೋ ಅದಕ್ಕೆ ತಕ್ಕಂತೆ ಅವನ ಶರೀರ ಅನ್ನುವಂಥದ್ದಿತ್ತು. ಈವಾಗ ವಿಜ್ಞಾನಿಗಳು ಒಂದು ಪ್ರಿಡಿಕ್ಷನ್ ಮಾಡಿದ್ದಾರೆ, ನಮಗೆಲ್ಲ ವಿಸ್ಡಮ್ ಟೂತ್ ಇದೆ, ನಮ್ಮ ಬಾಯಲ್ಲಿ 32 ಹಲ್ಲುಗಳಿವೆ. ಈವಾಗಿನ ಜನ ಹೇಳ್ತಾ ಇರೋದು, ಇನ್ನು ಮುಂದೆ ಬರುವಂಥವರಿಗೆ ಆ ವಿಸ್ಡಮ್ ಟೂತ್ ಅನ್ನುವಂಥದ್ದು ಇರಲ್ಲ, ಇರಲ್ಲ. ಯಾಕೆ ಇರಲ್ಲ ಅಂದರೆ, ಅದರ ಉಪಯೋಗನೇ ಇಲ್ಲದೆ ಇರೋದ್ರಿಂದ ಏನಾಗೋಗುತ್ತೆ, ಅದು ಪ್ರಕೃತಿನೇ ಅವೆರಡನ್ನು ತೆಗೆದುಬಿಡುತ್ತೆ. ಇವತ್ತಿನ ದಿನ ಎಷ್ಟೋ ಜನರಿಗೆ, ನಮಗೆಲ್ಲ 16, 18, 20 ವಯಸ್ಸಿಗೆ ವಿಸ್ಡಮ್ ಟೂತ್ ಬಂದರೆ, 25, 30 ಆಗಿದ್ರೂ ಕೂಡ
ಆ ಕಡೆಯಲ್ಲಿ ಮೇಲೊಂದು ಕೆಳಗೊಂದು ಅಲ್ಲಿ ಬಂದೇ ಇಲ್ಲ. ಯಾಕೆಂದ್ರೆ ವಿಸ್ಡಮ್ ಟೂತ ಇಲ್ಲ. ಇವತ್ತಿನ ಆಹಾರ ಪದ್ಧತಿಗೆ ಅದು ಬೇಕಾಗಿಲ್ಲ ಅಂತ ಪ್ರಕೃತಿ ಅನ್ನುವಂಥದ್ದು ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತದೆ. ಸೊ ಪ್ರಿಡಿಕ್ಟ್ ಮಾಡಿದ್ದಾರೆ, ಮುಂದೆ ಹೋಗ್ತಾ 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 ಮನುಷ್ಯ ಅನ್ನುವಂಥವನ ಹಲ್ಲು ಅಷ್ಟು ಬರೋದೇ ಇಲ್ಲ, ಸ್ವಲ್ಪ ಒಳಗೆ ಬಂದ್ಬಿಡ್ತದೆ ಅಂತ. ಯಾಕೆ ಅಂತ ಹೇಳಿದ್ರೆ, ಯಾವುದನ್ನು ನಾನು ಉಪಯೋಗಿಸೋದಿಲ್ವೋ ಅದು ತಾನಾಗೆ ಹೊರಟೋಗ್ಬಿಡುತ್ತೆ, ತಾನಾಗೆ ಹೊರಟೋಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದ ಹಾಗೆ ನಮಗೇನಾಗುತ್ತೆ, ಈ ಸ್ವರೂಪ ಸ್ಥಿತಿ ಅನ್ನುವಂಥದ್ದು ಉತ್ಕೃಷ್ಟವಾದದ್ದು ಏನಿದೆ, ಶ್ರೇಷ್ಠವಾದದ್ದು ಏನಿದೆ, ಆ ಅವಸ್ಥೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಹೀಗಾಗಿ ಆತ್ಮ ನಾನು ಅನ್ನುವ ಚೈತನ್ಯ ತತ್ವ ಏನಿದೆ ಅದೊಂದೇ ಸ್ಥಿರ, ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ. ಆದ್ರಿಂದಾನೇ ಹೇಳ್ತಾ ಇರೋದು, ಇವಾಗ ನೋಡಿ ಮೊಬೈಲ್ ಬಂದ ಹೊಸದ್ರಲ್ಲಿ ಅದು ಚಿಕ್ಕದಾಗಿತ್ತು ಮೊಬೈಲ್, ಒಂದು ನೋಕಿಯಾ ಸೆಟ್ ಅಂತ ಇತ್ತು, 1, 2, 3, 4 ಎಲ್ಲ ನಂಬರ್ ಇತ್ತು. ಅದನ್ನ ಯೂಸ್ ಮಾಡುವಂತ ಅದು ಗೊತ್ತಿಲ್ಲದೆ ಇದ್ದಂಥವ್ರು ಎಷ್ಟೋ ಜನ ಇದ್ರು, ಅದನ್ನ ಕಲ್ತ್ಕೊಂಡು 1, 2, 3, 4 ಹೋ ಆಯ್ತು. ಅದಾದ ಮೇಲೆ ಸ್ಮಾರ್ಟ್ ಫೋನ್ ಬಂತು, ನಂಬರ್ಗಳೇ ಇಲ್ಲ ಅಲ್ಲಿ, ಬರೀ ಒಂದು ಪ್ಲೇನ್. ಅರೆ ಇದ್ರ ನಂಬರ್ ಇಲ್ವಲ್ಲ, ನಂಬರೇ ಇಲ್ವಲ್ಲ, 1, 2 ಒತ್ತೋದಲ್ಲಿ. ಅದನ್ನು ಮತ್ತೆ ಕಲ್ತ್ಕೊಳ್ಬೇಕಾಯ್ತು. ಫೋನ್ ಮಾಡಬೇಕು ಅಂತ ಅಲ್ಲೊಂದು ಬಟನ್ ಇದೆ, ಅದನ್ನ ನೀನು ಒತ್ತಿದ್ರೆ ಅಲ್ಲಿ ಬರ್ತದೆ. ಆವಾಗ ಸೆಲೆಕ್ಟ್ ಯೋಚನೆ ಮಾಡ್ತಾ ಹೋಗಿ. ಇವಾಗ ನೀವು ಆ ಮೊದಲನೇದಕ್ಕೆ ನಾನು ಎಷ್ಟು ಎಫರ್ಟ್ ಹಾಕಿ ಕಲ್ತಿದ್ನೋ ಫೋನ್ ಮಾಡೋದು ಹೇಗೆ ಅಂತ, ಸ್ಮಾರ್ಟ್ ಫೋನ್ ಬಂದಾಗ ಇದೆಲ್ಲ ಹೋಯ್ತು. ಏನಿದು, ಇದು ಹೋಯ್ತು. ಈ ಜ್ಞಾನ ಅನ್ನುವಂಥ ದೊಡ್ಡೋಯ್ತು. ಇವಾಗ ಈ ಫೋನ್ ಇದೆ, ಮುಂದೆ ಇನ್ನೊಂದೇನೋ ಬರ್ತದೆ. ಇದನ್ನೆಲ್ಲ ಕಷ್ಟಪಟ್ಟು ಏನು ಕಲ್ತಿದ್ದೆ ಅದು ಹೊರಟೋಯ್ತು. ಇವಾಗ ಒಂದು ಟೆಕ್ನಾಲಜಿ ಅನ್ನುವಂಥದ್ದು ಎಲ್ಲ ಬರ್ತಾ ಇದೆ, ಎಲ್ಲ ಹೋಗ್ತಾ ಇದೆ. ಈಗಳ ಇವೆಲ್ಲದರ ನಡುವೆ ಹೋಗದೆ ಇರುವುದು ಯಾವುದು, ನಾನು ಅನ್ನುವ ಚೈತನ್ಯ ತತ್ವ. ಅವನ ಬಗ್ಗೆ ಇರುವ ಜ್ಞಾನ ಏನಿದೆ ಅದು ಹೋಗಲ್ಲ, ಅವನ ಬಗ್ಗೆ ನಾನು ಅರಿತುಕೊಳ್ಳುವಂಥದ್ದು ಏನಿದೆ ಅದು ಹೋಗಲ್ಲ, ಬೇರೆ ಮಿಕ್ಕಿದ್ದೆಲ್ಲವೂ ಹೊರಟೋಗುತ್ತೆ. ಅಂದ್ರೆ ಏನು, ಈ ಮೊಬೈಲ್ ಅನ್ನುವಂಥದ್ದನ್ನ ಯಾವ ರೀತಿ ಮಾಡಬೇಕು ಅಂತ ಏನೆಲ್ಲ ಥೀಸಿಸ್ ಮಾಡಿ ಪುಸ್ತಕಗಳು ಅನ್ನುವಂಥದ್ದನ್ನ ಪ್ರಿಂಟ್ ಮಾಡಿ ಆ ಎಕ್ವಿಪ್ಮೆಂಟ್ಸ್ ಅನ್ನುವಂಥದ್ದನ್ನ ಸೃಷ್ಟಿ ಮಾಡಿ ಆ ಒಂದು ಇಂಡಸ್ಟ್ರಿ ಅನ್ನುವಂಥದ್ದು ಇವತ್ತಿಗೆ ಯೂಸ್ಲೆಸ್. ಆ ನೋಕಿಯಾ ಅನ್ನುವಂಥದ್ದು ಏನೊಂದು ಸಣ್ಣ ಮೊಬೈಲ್ ಇತ್ತು, ಅದರ ಫ್ಯಾಕ್ಟ್ರಿ ಅನ್ನುವಂಥದ್ದು ಇವತ್ತು ನಾನು ಇಟ್ಕೊಂಡಿರ್ತೀನಿ ಅಂದರೆ ಹೊರಟೋಗುತ್ತೆ. ಬಹುಶಃ ಇವಾಗ ನಡೀತಾ ಇರ್ಬೋದು, ಇನ್ನೊಂದು 10 ವರ್ಷ ಆದಮೇಲೆ ಅದಿಲ್ಲವೇ ಇಲ್ಲ. ಯಾಕಿಲ್ಲ, ಅದನ್ನು ಉಪಯೋಗಿಸುವಂಥವರೇ ಇಲ್ಲ. ಮಾರ್ಕೆಟ್ನಲ್ಲಿ ಯಾವುದನ್ನು ಮಾರ್ಕೆಟ್ ಕೊಡ್ತದೆ, ಯಾವುದನ್ನು ಜನ ಉಪಯೋಗಿಸ್ತಾರೋ ಅದನ್ನು ಮಾತ್ರ ಸೃಷ್ಟಿ ಮಾಡ್ತದೆ. ಇವಾಗ ಅದಿಲ್ಲ, ಆ ಫ್ಯಾಕ್ಟ್ರಿ ಆ ಎಕ್ವಿಪ್ಮೆಂಟ್ಸ್ ಅವನಿಗೇನೆಲ್ಲ ಅವನ ಲಾಭ ಬಂದಿರ್ಬೋದು ಅವನಿಗೆ, ಆದರೆ ಇವತ್ತಿನ ದಿನ ಅದು ಝೀರೋ, ಅದಕ್ಕೇನು ಬೆಲೆ ಇಲ್ಲ. ಸಿಂಪಲ್ ಹೇಳುವುದಾದರೆ, ಮುಂಚೆ TV ಬಂದ ಕಾಲದಲ್ಲಿ ಆ TV ಅನ್ನುವಂಥದ್ದು ಇಷ್ಟು ದೊಡ್ಡದು, ಇಷ್ಟು ದಪ್ಪ ಇತ್ತು. ನೀವು ಪುರಾತನವಾದದ್ದು ಆಂಟಿಕ್ ಪೀಸ್ ಅಂತ ಮನೇಲಿ ಇಟ್ಕೊಂಡಿದ್ದೀರ. ಆಮೇಲಿಂದ ಅನ್ನಿಸ್ತು ಮಕ್ಕಳು ಮೊಮ್ಮಕ್ಕಳು ಬಂದು, ಅಯ್ಯ ಇದು ಬಿಸಾಕಪ್ಪ, ಯಾಕೆ ಬಿಸಾಕೋದು, ಯಾರಾದರೂ ಮಾರ್ಬಿಡುವ. ಊರವ್ರನ್ನೆಲ್ಲ ಕೇಳ್ಕೊಂಬನ್ನಿ, ಅವ್ರು ಹೇಳ್ತಾರೆ ಬೇಡ ಬೇಡ ಬೇಡ. ಗುಜರಿಯವನ್ನ ಕೇಳಿ, ಅವನು ಹೇಳ್ತಾನೆ ಸರ್ ಮೇಲೇನಾದರೂ 100 ರೂಪಾಯಿ ಇಟ್ಟರೆ ಆಟೋ ಕಿತ್ಕೊಂಡು ಹೋಗ್ತೀನಿ ಅಷ್ಟೇ ಹೊರತು ನಮಗಂತೂ ಬೇಡ. ಅಂದರೆ ಏನಾಯಿತು, ಅವತ್ತು ಎಷ್ಟೊಂದು ಬೆಲೆ ಇತ್ತು ಆ ಪದಾರ್ಥಕ್ಕೆ, ಇವತ್ತು ಅದಕ್ಕೇನಿಲ್ಲ. ಕೋಟಿ ಕೋಟಿ ನೀವು ಇನ್ವೆಸ್ಟ್ ಮಾಡಿ ಅದರ ಫ್ಯಾಕ್ಟ್ರಿ ಮಾಡಿದ್ರೂ ಕೂಡ ಇವತ್ತು ಯೂಸ್ಲೆಸ್ ಅದು. ಇವಾಗ ನೀವು ಯೋಚನೆ ಮಾಡಿ, ಯಾವುದು ಯೂಸ್ಲೆಸ್ ಇಲ್ಲ ಈ ಜಗತ್ತಿನಲ್ಲಿ, ಯಾವುದು ಯೂಸ್ಲೆಸ್ ಇಲ್ಲ, ನನ್ನ ಮನಸ್ಸಿನ ವಿಕಲ್ಪಗಳನ್ನು ಶಾಂತಗೊಳಿಸುವಂತಹ ಏನೊಂದು ಜ್ಞಾನ ಇದೆ ಅದು ಯಾವತ್ತೂ ಕೂಡ ಔಟ್ಡೇಟ್ ಆಗುವುದೇ ಇಲ್ಲ, ಔಟ್ಡೇಟೇ ಆಗಲ್ಲ. ಆದ್ರಿಂದಾನೇ ಭಗವದ್ಗೀತೆ ಅನ್ನುವಂಥದ್ದು ನಮಗೆ ಬೇಕೇ ಅಂದರೆ ಮನುಷ್ಯ ಬದುಕಿರುವ ತನಕ ಬೇಕು, ಹಿಂದೂಗಳಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಬೇಕು.
ಅಲ್ಲೋ ಸ್ವಾಮೀಜಿ, ಭಗವದ್ಗೀತೆ ಪುಸ್ತಕ ಇಟ್ಕೊಂಡು ನಾನು ದಿನಾ ಪೂಜೆ ಮಾಡ್ತೀನಿ. ಪುಸ್ತಕ ಬೇಕಾಗಿಲ್ಲ, ಪೂಜೆ ಮಾಡುವುದು ಬೇಕಾಗಿಲ್ಲ, ಅಲ್ಲಿರುವ ಜ್ಞಾನ ಬೇಕು ಅಷ್ಟೆ. ಆ ಜ್ಞಾನ ಪ್ರತಿಯೊಬ್ಬನಿಗೂ, ಬೈಬಲ್ ಅಲ್ಲಿ ಅದೇ ವಿಚಾರ ಇದೆಯೇ ಅದು ಪ್ರತಿಯೊಬ್ಬನಿಗೂ ಬೇಕು, ಕುರಾನ್ ಅಲ್ಲಿ ಅದೇ ವಿಚಾರ ಇದೆಯೇ ಪ್ರತಿಯೊಬ್ಬನಿಗೂ ಬೇಕು. ಯೋಚನೆ ಮಾಡಿ, ಪ್ರತಿಯೊಬ್ಬನಿಗೂ ಬೇಕದು. ಮನುಷ್ಯ ಎಲ್ಲಿಯ ತನಕ ಈ ಪ್ರಪಂಚದಲ್ಲಿದ್ದಾನೋ ಅಲ್ಲಿಯ ತನಕ ಆ ಜ್ಞಾನ ಬೇಕು. ಮನಸ್ಸನ್ನ ಶಾಂತವಾಗಿಸುವ ಜ್ಞಾನ ಏನಿದೆ ಬೇಕು. ಕಲ್ಲಿನಂತೆ ಮನಸ್ಸನ್ನ ಇಡುವುದಕ್ಕೆ, ಒಂದು ಕಡೆ ದೃಢವಾಗಿ ನಿಲ್ಲಿಸುವಂತಹದಕ್ಕೆ ಬೇಕು. ಪ್ರತಿಯೊಬ್ಬರಿಗೂ ಬೇಕು, ಬರೀ ಹಿಂದೂಗಳಿಗೊಬ್ಬರಿಗೆ ಅಲ್ಲ. ಉಪನಿಷತ್ತಿನ ಜ್ಞಾನ ಯಾರಿಗೆ ಬೇಕು? ಪ್ರತಿಯೊಬ್ಬರಿಗೂ ಬೇಕು. ಸಣ್ಣ ಮಗುವಿನಿಂದ ಹಿಡಿದು ಸಾಯುತ್ತಾ ಇರುವ ಮುದುಕನ ತನಕ ಬೇಕು. ಇದೇ ಉಪನಿಷತ್ತು ಜ್ಞಾನ. ಆ ಸಣ್ಣ ಮಗುವಿಗೆ ಅವನ ರೀತಿಯಲ್ಲಿ ಬೇಕು, ಮುದುಕನಿಗೆ ಇನ್ನೊಂದು ರೀತಿಯಲ್ಲಿ ಬೇಕು. ನೋಡಿ, ಅದೇ ಹೇಳ್ತಾ ಇರೋದು. ಈ ಜ್ಞಾನ ಭಗವದ್ಗೀತೆ ಅನ್ನುವಂಥದ್ದು ಎಷ್ಟು ಸೊಗಸಾಗಿದೆ ಅಂತ ಹೇಳಿದ್ರೆ, ಯಾವುದೇ ಉಪನಿಷತ್ತನ್ನು ತೆಗೆದುಕೊಳ್ಳಿ, ಎಷ್ಟು ಸೊಗಸಾಗಿದೆ ಅಂದ್ರೆ, ಇದು ನಾನು ಆಳಕ್ಕೆ ಇಳಿದಷ್ಟು 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 ಹೊಸ 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 ರೀತಿಯಲ್ಲಿ ನನಗೆ ಕಾಣಿಸ್ತದೆ, ಹೊಸ ಹೊಸ ರೀತಿಯಲ್ಲಿ ಕಾಣಿಸ್ತದೆ. ಆ ಭಗವದ್ಗೀತೆಯ ಮೇಲೆ, ಉಪನಿಷತ್ತಿನಗಳ ಮೇಲೆ ಎಷ್ಟೊಂದು ಜನ ಭಾಷ್ಯಗಳನ್ನು ಬರೆದಿದ್ರು, ಇವತ್ತಿಗೂ ಕೂಡ ಅವರಿಗೆ ಹೊಳೆಯದ ಇರುವಂತಹ ವಿಚಾರ ನಿಮಗೆ ಹೊಳೆಯುತ್ತದೆ ಆ ಶ್ಲೋಕಗಳಲ್ಲಿ, ಆ ಉಪನಿಷತ್ತಿನ ಮಂತ್ರಗಳಲ್ಲಿ. ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದು ಏತಕ್ಕೆ ಅಂತ ನೀವು ಕೂತ್ಕೊಂಡು ಯೋಚನೆ ಮಾಡ್ತಾ ಹೋದಾಗ, ಈ ರಾಮಾಯಣ ಮಹಾಭಾರತ ಪುರಾಣಗಳ ಕಥೆಗಳು ಅನ್ನುವಂಥದ್ದು ಏತಕ್ಕೆ ನೀವು ವಿಚಾರ ಮಾಡ್ತಾ ಹೋದಾಗ, ಓ, ಈ ಕಥೆ ಅನ್ನುವಂಥದ್ದು ಇದಕ್ಕಾಗಿ ಹೇಳಿದ್ದಾರೆ, ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂದೇ ಕಥೆ ಅನ್ನುವಂಥದ್ದನ್ನ 20 ವೆರೈಟಿಯಲ್ಲಿ ಏತಕ್ಕೆ ಹೇಳಿದ್ದಾರೆ, 20 ವೆರೈಟಿಯ ಜನರಿಗೆ ಅದು ಬೇಕಾಗಿತ್ತು. ಇವಾಗ ಯಾರೋ ಒಬ್ಬ ಶಿಲ್ಪಿ ಬರ್ತಾನೆ, ಯಾರೋ ಒಬ್ಬ ಶಿಲ್ಪಿ ಬಂದು ಏನೋ ಒಂದು ಪ್ರಶ್ನೆ ಕೇಳ್ತಾನೆ. ನಾನು ಅವ ಶಿಲ್ಪಿ ಅಂತ ನೋಡಿದ ಮೇಲೆ ಆ ಪ್ರಶ್ನೆಗೆ ಶಿಲ್ಪಿ ಹೇಗೆ ಅರ್ಥ ಮಾಡ್ಕೊಳ್ತಾನೋ ಆ ರೀತಿಯಲ್ಲಿ ಉತ್ತರ ಹೇಳಿದಾಗ ಅವನಿಗೆ ಅರ್ಥ ಆಗುತ್ತೆ. ಓಕೆ, ಯಾರೋ ಒಬ್ಬ ರೈತ ಬರ್ತಾನೆ, ಅವನು ಅದೇ ಪ್ರಶ್ನೆ ಕೇಳ್ತಾನೆ, ಶಿಲ್ಪಿಗೆ ಹೇಳಿದ ಉತ್ತರ ಇವನಿಗೆ ಬರಲ್ಲ, ಇವನಿಗೆ ವ್ಯವಸಾಯದ ಮುಖಾಂತರ ಉತ್ತರ ಹೇಳಬೇಕು. ಇವಾಗ ನೀವು ಯೋಚನೆ ಮಾಡಿ, ಈ ಪ್ರಪಂಚದಲ್ಲಿ ಹಲವಾರು ರೀತಿಯ ಮೈಂಡ್ ಸೆಟ್ಸ್ ಇದೆ. ಆ ಮೈಂಡ್ ಸೆಟ್ಸ್ ಅನ್ನುವಂಥದ್ದಕ್ಕೆ ಅವರಿಗೆ ಅರ್ಥವಾಗುವಂತೆ ಅದೇ ಜ್ಞಾನವನ್ನ ಹೇಳಬೇಕು. ಹೇಳುವುದಂದ್ರೇನು? ನನ್ನ ಮನಸ್ಸು ಅನ್ನುವಂಥದ್ದು ಆ ರೀತಿಯಲ್ಲಿ ಆಲೋಚನೆ ಮಾಡಿ, ಒಂದು ವೇಳೆ ನಾನು ಶಿಲ್ಪಿಯಾದರೆ ಈ ಜ್ಞಾನವನ್ನ ಯಾವ ರೀತಿ ನಾನು ಅರ್ಥ ಮಾಡ್ಕೊಳ್ತೇನೆ, ನಾನು ಒಬ್ಬ ರೈತ ಆದರೆ ಇದೇ ಜ್ಞಾನವನ್ನ ಯಾವ ರೀತಿಯಲ್ಲಿ ನಾನು ಅರ್ಥ ಮಾಡ್ಕೊಳ್ತೇನೆ. ಕರ್ಮ ಫಲ, ಕರ್ಮವನ್ನ ಮಾಡು, ಕರ್ಮಣಿ ಏವತೆ ಅಧಿಕಾರ ಮಾ ಫಲೇಶೋ, ಏನು ಯಾವ ರೀತಿ ಆಲೋಚನೆ ಮಾಡ್ತೀಯ? ಒಬ್ಬ ರೈತ ಯಾವ ರೀತಿ ಆಲೋಚನೆ ಮಾಡ್ತಾನೆ, ಒಬ್ಬ ಶಿಲ್ಪಿ ಯಾವ ರೀತಿ ಆಲೋಚನೆ ಮಾಡ್ತಾನೆ, ಇದನ್ನ ನಾವು ಯೋಚನೆ ಮಾಡ್ತಾ ಹೋಗ್ಬೇಕು. ಅದರಿಂದಾನೆ ನಮ್ಮ ಪ್ರತಿಯೊಂದು ರಂಗದಲ್ಲೂ ಜ್ಞಾನ ಏನಿದೆ ಅದನ್ನು ನಾವು ಅಳವಡಿಸಿಕೊಳ್ಬೇಕು. ಯಾವುದೋ ಒಂದು ದೃಷ್ಟಾಂತದ ಮುಖಾಂತರ, ಒಂದು ಕಥೆಯ ಮುಖಾಂತರ, ರಾಮಾಯಣದ ಕಥೆಯ ಮುಖಾಂತರ ನಮಗೆ ವಿಚಾರ ಇದ್ದರೂ ಕೂಡ, ಆ ವಿಚಾರ ನನ್ನ ಬದುಕಿಗೆ ಹೊಸ ರಾಮಾಯಣ ಆಗಬೇಕು. ಹೊಸ ರಾಮಾಯಣ ಇಂದಿನ ರಾಮಾಯಣವಾಗಬೇಕದು, ಅಂದಿನ ರಾಮಾಯಣ ಇಂದಿನ ರಾಮಾಯಣ ಆಗಬೇಕು. ಅದೇ ರೀತಿಯೇ ಅಂದಿನ ಭಗವದ್ಗೀತೆ ನನ್ನ ಬದುಕಿಗೆ ಹೊಸ ಹೊಸ ರೀತಿಯಲ್ಲಿ ಅರ್ಥ ಆಗಬೇಕು. ಅದರಿಂದ ಮನಸ್ಸನ್ನ ಶಾಂತಗೊಳಿಸಿಕೊಳ್ಳಲಿಕ್ಕೆ ಉಪನಿಷತ್ತುಗಳಿರಬಹುದು, ಭಗವದ್ಗೀತೆ ಇರಬಹುದು, ಪುರಾಣದ ಗ್ರಂಥಗಳಿರ್ಬೋದು, ಈ ಎಲ್ಲ ಗ್ರಂಥಗಳು ತಮ್ಮ ಆಲೋಚನೆಗಳು ಅನ್ನುವಂಥ ಅದನ್ನು ಹೇಳ್ತವೆ. ನಾವು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ನಮಗೆ ಬಿಟ್ಟದ್ದು. ನಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ನಾವು ಮಾಡ್ಕೊಳ್ಬೇಕೇ ಹೊರತು, ಅದಕ್ಕೆ ಕಠೋಪನಿಷತ್ ಹೇಳ್ತದೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನಮೇದಯಾನ ಬಹುನಾ ಶ್ರುತೇನ ಯಮೈವೇಷ ವೃಣುತೆ ತಸ್ಯ ಲಭ್ಯ
ತೇನೈಷಾತ್ಮ ವಿವೃಣತೆ ತನುಂ ಸ್ವಾಂ. ಈ ಆತ್ಮಸ್ವರೂಪ ಅನ್ನುವಂಥದ್ದು ಏನಿದೆ, ಆ ಪರಾಸ್ಥಿತಿ ಅನ್ನುವಂಥದ್ದು ಏನಿದೆ, ಅವನಿಗೆ ಲಭಿಸ್ತದೆ. ಯಾವನು ಅದನ್ನೇ ಆಲೋಚನೆ ಮಾಡ್ತಾನೋ, ಅದನ್ನೇ ಹುಡುಕ್ತಾನೋ, ಆಗ ಅದು ಅವನಿಗೆ ಸ್ಫುರಿಸ್ತದೆ. ಪ್ರವಚನ ಕೇಳ್ಬಿಟ್ಟೆ ನಾನು. ಎಷ್ಟೋ ಜನ ಬೆಳಗ್ಗೆ 5:30 ಆಗಿದ ತಕ್ಷಣ, 6 ಗಂಟೆ ಆಗಿದ ತಕ್ಷಣ ಟಿವಿ ಹಾಕಿ ಕೂತ್ಕೊಳ್ತಾರೆ. ಯಾಕೆ, ಬಾಬಾ ರಾಮದೇವ್ ಯೋಗಾಸನ ಮಾಡ್ತಾರಪ್ಪ, ನೋಡ್ತೀವಿ ಕೂತ್ಕೊಂಡು. ಯೋಗಾಸನ ನೋಡುವುದರಿಂದ ಏನು ಪ್ರಯೋಜನ ಇಲ್ಲ, ಪ್ರವಚನ ಕೇಳುವುದರಿಂದ ಏನು. ಕೇಳಿದ ಪ್ರವಚನ ಅನ್ನುವಂಥದ್ದು ಜೀವನದಲ್ಲಿ ನಾನು ಅಳವಡಿಸಿಕೊಳ್ಬೇಕು. ಹೇಳಿದ ಪ್ರವಚನ ಕೇಳಿದ್ದಿರ್ಬೋದು, ಹೇಳಿದ್ದು ನನ್ನ ಬದುಕಿನಲ್ಲಿ ನಾನು ಅಳವಡಿಸಿಕೊಳ್ಬೇಕು. ನನ್ನ ಬದುಕಿನ ವಿಚಾರ ಅನ್ನುವಂಥದ್ದು ಏನಿದೆ, ಅದನ್ನು ನಾನು ಅನುಸಂಧಾನ ಮಾಡ್ತಾ 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 ನನ್ನ ಬದುಕು ಅನ್ನುವಂಥದ್ದು ಈ ರೀತಿ ಇದೆ, ನಾನು ಯಾವ ರೀತಿ ಅದನ್ನು ಅಳವಡಿಸ್ಕೊಳ್ಬೇಕು ನಾವಾಗೆ ನೋಡ್ಕೊಳ್ಬೇಕು. ಆಗ ಮಾತ್ರ ಸಂಕಲ್ಪಗಳು ಅನ್ನುವಂಥದ್ದು ಶಾಂತವಾಗ್ತದೆ. ಹಿಂದಿನ ಸಂಕಲ್ಪ ನನ್ನನ್ನು ಈ ಗತಿಗೆ ತಂತು, ಇನ್ನು ಮುಂದೆ ಈ ಸಂಕಲ್ಪಗಳ ಬಗ್ಗೆ ನಾನು ಅಷ್ಟೊಂದು ಬೆಲೆ ಕೊಡಬಾರದು. ಅದರಿಂದಾನೆ ಸರ್ವ ಸಂಕಲ್ಪ ಸನ್ಯಾಸಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಸಂಕಲ್ಪಗಳು ಅನ್ನುವಂಥ ಅದನ್ನು ಬಿಟ್ಬಿಡು. ಯಾಕೆ, ಸಂಕಲ್ಪ ಅನ್ನುವಂಥ ಅದು ನಿನ್ನನ್ನು ಕೆಳಕ್ಕೆ ಬೀಳಿಸ್ತದೆ. ಸಂಶಾಂತ, ಸಂಪೂರ್ಣವಾಗಿ ಶಾಂತವಾದಂತಹ ಸಂಕಲ್ಪಗಳು ಯಾವ ರೀತಿ ಶಿಲಾವತ್ ಕಲ್ಲಿನಂತೆ ಇದ್ದಾಗ ಅವನಿಗೆ ಪರಾಸ್ಥಿತಿ. ಪರ ಅಂದ್ರೇನು, ಉತ್ಕೃಷ್ಟವಾದ. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಆ ಶ್ರೇಷ್ಠವಾದದನ್ನ ಯಾರು ಕಾಣ್ತಾನೋ, ಆ ಸ್ವರೂಪ ಸ್ಥಿತಿ ಅನ್ನುವಂಥದ್ದು ಬರಬೇಕು ಅಂದ್ರೆ ಸಂಕಲ್ಪಗಳೆಲ್ಲವೂ ಶಿಲಾವತ ಕಲ್ಲಿನಂತೆ ಶಾಂತವಾಗಬೇಕು. ಜಾಗ್ರತವತ್ತೆ ನಿದ್ರಾವಸ್ಥೆ ಏನಿದೆ, ಇದರಿಂದ ವಿಮುಕ್ತನಾಗಬೇಕು. ಮುಕ್ತನಾಗುವುದಂದ್ರೆ ಏನು ನೋಡಿ, ಇವಾಗ ಜಾಗೃತ ಅವಸ್ಥೆಯಿಂದ ಮುಕ್ತನಾಗಬಹುದು, ನಿದ್ರಾವಸ್ಥೆಯಿಂದ. ನಿದ್ರೆಯಲ್ಲಿ ಏನಿದೆ, ಅಜ್ಞಾನ ಇದೆ. ನಿದ್ರೆಯಲ್ಲಿ ಅಜ್ಞಾನ ಇರುವುದರಿಂದ ಎಲ್ಲವೂ ಹೋಯಿತು, ಅದು ಒಂದು ಸಹಜ ಕ್ರಿಯೆ. ಆದರೆ ಎಚ್ಚರದಲ್ಲಿ ನಾನೇನು ಮಾಡಬೇಕು, ಈ ಎಲ್ಲದರ ಮಧ್ಯೆ ಇದ್ದು ಅದಕ್ಕೆ ಅಂಟಿಕೊಳ್ಳದೆ ಬದುಕುವುದನ್ನು ಕಲಿಬೇಕು. ಅದಕ್ಕೆ ಏನು ಮಾಡಬೇಕು, ಶಾಸ್ತ್ರದಲ್ಲಿ ವಿಚಾರಕ್ಕೆ ಹೋಗು, ಕೂತ್ಕೊಂಡು ಚಿಂತನೆಯನ್ನು ಮಾಡಲಿಕ್ಕೆ ಆಲೋಚನೆ ಕಲ್ತ್ಕೋ, ಅಭ್ಯಾಸ ಮಾಡು. ಒಂದು ಸನ್ನಿವೇಶ ಅನ್ನುವಂಥದ್ದನ್ನು ಆ ಅವನ ದೃಷ್ಟಿಯಿಂದಾನು ನೋಡು, ನಿನ್ನ ದೃಷ್ಟಿಯಿಂದಾನು ನೋಡು. ಇವಾಗ ಒಂದು ಬಹಳ ಸೊಗಸಾಗಿರುವ ಒಂದು ಕಥೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಒಬ್ಬ ಋಷಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ನಡ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ಒಂದು ಕೊಳ, ಕೊಳದಲ್ಲಿ ಒಂದು ಚೇಳು ಬಿದ್ದೋಗಿತ್ತು, ಚೇಳು ಬಿದ್ದೋಗಿತ್ತು. ಈ ಋಷಿ ಅದನ್ನು ಕೈ ಹಾಕ್ಲಿಕ್ಕೆ ಅಂತ ಎತ್ತಾನೆ, ಎತ್ಕೊಳ್ತಾನೆ, ಅದು ಒಂದು ಕಚ್ಚುತ್ತೆ, ಬಿಟ್ಬಿಡೋದು. ಮತ್ತೆ ಸುಮ್ಮನೆ ಮತ್ತೆ ಕೈ ಹಾಕ್ತಾನೆ, ಸುಮ್ಮನೆ. ಈ ರೀತಿ ಒಂದು 10-15 ಸತಿ ಅದು ಚುಚ್ಚುತ್ತ ಇವನು ದಾರಿಲಿ ಹೋಗ್ತಾ ಇದ್ದ. ನೋಡಿ 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 ಕೊನೆಗೆ ಹೇಳ್ದ, ಅಲ್ಲ ಗುರುಗಳೇ, ಯಾಕೆ ಕಚ್ಚಿಸ್ಕೊಂಡು ಸುಮ್ಮನೆ ಇದ್ದೀರಾ, ಬಂದ್ಬಿಡಿ ಅಂತ. ಇಲ್ಲ, ಅದು ಸಾಯ್ತಾ ಇದೆ, ನೀವು ಬದುಕಿಸ್ತಾ ಇದ್ದೀರಾ ಅಂತ ಗೊತ್ತಿಲ್ಲ, ಅದಕ್ಕೆ ಬಿಡಿ. ಅದಕ್ಕೆ ಆ ಋಷಿ ಹೇಳ್ತಾನೆ, ಕಚ್ಚುವುದು ಅದರ ಧರ್ಮ, ಕಾಪಾಡಬೇಕಾಗಿರುವುದು ನನ್ನ ಧರ್ಮ, ಕಾಪಾಡಬೇಕಾಗಿರುವುದು ನನ್ನ ಧರ್ಮ. ಇವಾಗ ನೀವೇ ಸುಮ್ಮನೆ ಕೂತ್ಕೊಂಡು ನೋಡಿ, ಚೇಳು ನಾನಾದರೆ ಕೈ ಹಾಕಿದ ತಕ್ಷಣ ಕಚ್ತೀನಿ. ಇದಕ್ಕೆ ಹೆಸರು ಅಭ್ಯಾಸ. ಅಭ್ಯಾಸ ಅಂದ್ರೆ ಏನು, ಇದೆ ನಮಗೆ ನಮ್ಮ ಅಭ್ಯಾಸ ಅನ್ನುವಂಥದ್ದು ಏನು ಮಾಡ್ತದೆ, ಗೊತ್ತಿಲ್ಲದೆ ಆಗೋಗ್ಬಿಡುತ್ತೆ, ಗೊತ್ತಿಲ್ಲದೆ. ಅದಕ್ಕೆ ಹೆಸರು ಅಭ್ಯಾಸ. ನಾನು ಯಾವಾಗ ಅದರ ಹವ್ಯಾಸನೇ ಅದು, ಅದರ ಅಭ್ಯಾಸನೇ ಅದು, ಏನು ಮಾಡೋದು ಅಂತದನ್ನ ನಾನು ಅದು ಕಚ್ಚದಾಗಿ ಎತ್ತ ಹಾಕಿದಾಗ ಅದು ಹೊರಟೋಗುತ್ತೆ, ಬದುಕ್ಬಿಡುತ್ತೆ. ಇವಾಗ ಯೋಚನೆ ಮಾಡಿ, ನಾನು ಅದೇ ಹೇಳ್ತಾ ಇರೋದು, ಎರಡು ದೃಷ್ಟಿಕೋನದಿಂದ ನೋಡುವುದನ್ನು ನಾವು ಕಲಿತಾಗ, ಯಾರ ಜೊತೆಲೂ ಗಲಾಟೆ ಮಾಡ್ತಾ ಇದ್ದೀವಿ ನಾವು, ಅವನು ಯಾಕೆ ಗಲಾಟೆ ಮಾಡ್ತಾ ಇದ್ದಾನೆ, ನಾನು ಯಾಕೆ ಅದಕ್ಕೆ ಹೇಳ್ತಾ ಇದ್ದೀನಿ, ಕೂತ್ಕೊಂಡು ಒಂದು ಸತಿ ಆ ದೃಷ್ಟಿಕೋನದಿಂದ ನೋಡಿದಾಗ ನಾನು ಒಂದು ಬದಲಾವಣೆ ಅನ್ನುವಂಥದ್ದನ್ನು ತಂದುಕೊಳ್ತೀನಿ ನನ್ನಲ್ಲಿ. ಅದಕ್ಕೆ ಹೆಸರು ಶಾಂತ ಮಾಡಿಕೊಳ್ಳು. ನಾವು ಯಾವಾಗಲೂ ಒಂದೇ ಕಡೆ ಇರಬೇಕು, ಒಂದೇ ರೀತಿ ಇರಬೇಕು, ಇಲ್ಲ ಇಲ್ಲ, ಅಲ್ಲಿಂದಾನು ನೋಡು, ಆ ದೃಷ್ಟಿಕೋನದಿಂದ ನೋಡು, ಗೊತ್ತಾಗುತ್ತೆ. ನೋಡಿ, ನಾವೆಲ್ಲ
ಎಷ್ಟು ಎಷ್ಟೋ ಸಿನಿಮಾಗಳಲ್ಲಿ ನೋಡ್ಬಿಟ್ಟಿದ್ವಿ. ಕುಂಭಕರ್ಣ ಅನ್ನುವಂಥ ಒಂದು ಇದಾನೆ, ಅವನು ಬೃಹದಾಕಾರವಾದ ಶರೀರ ಮಲಗಿರ್ತಾನೆ, ಅವನ್ನ ಎಬ್ಬಿಸುವುದೇ ಒಂದು 10 ನಿಮಿಷ, ಎಷ್ಟು ತಡವಾಗಿ ತೋರಿಸ್ತಾ ಇರುತ್ತೆ ನಮ್ಗೆ ಅಷ್ಟೊಂದು ಖುಷಿ. ಯಾಕೆ ಅವನು ಅಷ್ಟು ದೊಡ್ಡ ದೈತ್ಯ, ನಮಗೂ ಗೊತ್ತು ನಿಮಗೂ ಗೊತ್ತು ಅಂತವನಿಲ್ಲ, ಕ್ಯಾಮ್ರಾ ಟ್ರಿಕ್ಸ್ ಅದು. ಆದರೂ ಕೂಡ ಒಂಥರ ಖುಷಿಯಾಗಿ ನೋಡ್ತೀವಿ. ಲೈವ್ ಕುಂಭಕರ್ಣಗಳಿಲ್ವಾ ನಾವು ಅಂದ್ರೆ ಏನು? ಇವಾಗ ಒಂದು ಇರುವೆ ಹೋಗ್ತಾ ಇರ್ತದೆ, ನಾನು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತೇನೆ, ಇರುವೆಯ ದೃಷ್ಟಿಯಲ್ಲಿ ನಾನು ಏನಿರ್ತೀನಿ? ಸುಮ್ಮನೆ ದೃಷ್ಟಿ ಗಮನಿಸ್ಕೊಳ್ಳಿ ನೋಡುವ, ಇರುವೆಯ ಕಣ್ಣುಗಳಿಗೆ ನಾನು ಯಾವ ರೀತಿ ಇರ್ತೀನಿ? ಸುಮ್ಮನೆ ವಿಚಾರ ಮಾಡ್ತಾ ಮಾಡ್ತಾ ಹೋದ ಹಾಗೆ ಆ ಬೃಹತ್ತಾಗುವುದು ಅನ್ನುವಂಥದ್ದು ಏನಿರ್ಬೋದಾದ್ರೆ ಹಿಂದೆ ಅಂದಾಗ ಈ ದೃಷ್ಟಿಕೋನ ಅನ್ನುವಂಥದ್ದನ್ನ ನಾನು ನೋಡ್ತಾ 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 ಹೋದಾಗೆ ಹಲವಾರು ಕಡೆಯಿಂದ ನಾನು ಆಲೋಚನೆ ಮಾಡಿದಾಗ ಶಾಂತವಾಗುವಂತೆ ಶಾಂತವಾಗುವಂತೆ. ಅದರಿಂದನೇ ಹೇಳೋದು ಮತ್ತೆ ಮತ್ತೆ ನಾವು ಯೋಚನೆ ಮಾಡೋದನ್ನ ಕಲಿಬೇಕು ಅನ್ನೋದು ಇದಕ್ಕೋಸ್ಕರ. ಎಷ್ಟೋ ಸತಿ ನಾನು ನಿಮ್ಗೆ ಹೇಳಿದ್ದೀನಿ, ಈ ಸಂಬಂಧಗಳು ಅನ್ನುವಂಥದ್ದು ಯಾವ್ಯಾವ ರೀತಿಯಲ್ಲಿರ್ತದೆ ಅಂತ ನೋಡಿ. ಶಿವ ಅನ್ನುವಂಥವನು ಮನ್ಮಥನನ್ನ ಕೊಂದ್ಬಿಟ್ಟ, ಅವನು ಅಂಗ ಇದ್ದಂಥವನು ಅನಂಗನಾಗೋಗ್ಬಿಟ್ಟ. ಅಂಗ ಅಂದ್ರೆ ಬಾಡಿ ಇದ್ದದ್ದು, ಬಾಡಿ ಇಲ್ಲದೆ ಇರುವುದಕ್ಕೆ ಹೆಸರು ಅನಂಗ. ಅನಂಗ ಅಂದ್ರೆ ಮನ್ಮಥನ ಹೆಸರು. ಅವನ ಹೆಂಡತಿ ರತಿ ಬಂದು ಕೇಳಿದ್ಲು, ನನ್ನ ಗಂಡನಿಗೆ ಶರೀರನೇ ಇಲ್ಲ, ನಾನು ಹೇಗೆ ಸಂಸಾರ ಮಾಡಲಿ? ಆವಾಗ ಅವ ಹೇಳ್ದ, ದ್ವಾಪರ ಯುಗದಲ್ಲಿ ಕೃಷ್ಣನ ಮಗನಾಗಿ ಪ್ರದ್ಯುಮ್ನಾಗಿ ಇವ ಹುಟ್ಟಾನೆ, ಆಗ ನೀನು ಅವನ ಮದುವೆ ಆಯಿತು. ಕೃಷ್ಣನ ಮತ್ತೆ ರುಕ್ಮಿಣಿಯ ಮಗನಾಗಿ ಪ್ರದ್ಯುಮ್ನ ಹುಟ್ಟಿದ. ಯಾರವ? ಅವನೇ ಮನ್ಮಥ. ಯಾರೋ ಒಬ್ಬ ಅಸುರ, ಐ ತಿಂಕ್ ಶಂಬರಾಸುರನ ಯಾರೋ ಇರಬೇಕು. ಶಂಬರಾಸುರ ಅನ್ನುವಂಥವನು ಸಣ್ಣ ಮಗುವಾಗಿದ್ದಾಗಲೇ ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ಅವನಿಗೊಬ್ಳು ಹೆಂಡತಿ ಇರ್ತಾಳೆ, ಅವಳ ಹೆಸರೇನು ಇದೆ, ರತಿನೇ ಅವಳು. ಅವಳ ಹೆಸರು ಇಫ್ ಐ ರಿಮೆಂಬರ್ ಮಾಯಾನೋ ಮಾಯಾವತಿನೋ ಇರಬೇಕು ಅವಳ ಹೆಸರು, ಐ ತಿಂಕ್ ಮಾಯಾವತಿ ಇರಬೇಕು. ಓ ಮಾಯಾವತಿ, ಕರೆಕ್ಟ್, ಮಾಯಾವತಿ. ಅವಳ ಹೆಸರು ಮಾಯಾವತಿ. ಅವಳಿಗೆ ಕೊಡ್ತಾನೆ, ನಿನಗೆ ಮಕ್ಕಳಿಲ್ಲ ಅಲ್ಲ, ಇವನ್ನ ಬೆಳೆಸ್ಕೋ. ಶಂಬರಾಸುರ ಇವಾಗ ಮಾಯಾವತಿ ತಾಯಿ, ಪ್ರದ್ಯುಮ್ನ ಅನ್ನುವಂಥವನು ಸಣ್ಣಗಿದ ಮಗು. ವಿಚಿತ್ರ ಏನಂದ್ರೆ, ಈ ಮಾಯಾವತಿ ಯಾರು? ಮಾಯಾವತಿ ಅನ್ನುವಂಥವಳು ರತಿ, ರತಿ. ಈ ಮಗು ಯಾರು? ಪ್ರದ್ಯುಮ್ನ ಯಾರು? ಅವಳ ಗಂಡ. ಕಥೆ ಹೇಗಿದೆ ಅಂದ್ರೆ, ಪ್ರದ್ಯುಮ್ನ ಅನ್ನುವಂಥವ್ರು ರುಕ್ಮಿಣಿ ಹತ್ರ ಬೆಳೆಯಲ್ವಂತೆ, ಮಾಯಾವತಿ ಹತ್ರ ಬೆಳೀತಾರೆ. ಮಾಯಾವತಿನೇ ಅವನ್ನ ಬೆಳೆಸಿ 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 ದೊಡ್ಡವನು ಮಾಡಿದ್ಮೇಲೆ ಇವಾಗ ನನ್ನ ಮದುವೆ ಆಗುವಂತ. ಗಂಡ ಇದ್ದಾನೆ ಯಾರು? ಶಂಬರಾಸುರ. ಆ ಶಂಬರನ ಶಂಬಾಸುರನ ಅವನನ್ನು ಕೊಂದು ಈ ಮಾಯಾವತಿಯನ್ನು ಮದುವೆ ಆಗ್ತಾನೆ. ಯಾರು? ಪ್ರದ್ಯುಮ್ನ. ಯಾಕೆ ಮಾಯಾವತಿ ಅನ್ನುವಂಥವಳು ಯಾರು? ಅವಳು ರತಿ ಅಲ್ವಾ? ಇವಾಗ ನಾನು ಸಂಬಂಧಗಳು ಶಂಬರಾಸುರ ನಿನಗೆ ತಾಯಿ ಸಮಾನ, ಅವಳನ್ನು ಯಾಕೆ ಮದುವೆ ಆಗ್ತೀಯ? ಯಾಕಂದ್ರೆ ನೀನು ಹುಟ್ಟಿದಾಗ ಹೀಗೆ ಇದ್ದೆ. ನಾನು ಹೇಳ್ತಾ ಇರೋದು ಏನಂದ್ರೆ, ಈ ಕಥೆಗಳು ಅನ್ನುವಂಥದ್ದು ಯಾವ ರೀತಿ ಹೋಗ್ತದೆ ಅಂದಾಗ ಇದನ್ನು ನಾನು ಕೂತ್ಕೊಂಡು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಯಾವುದೇ ಒಂದು ಕತೆ ತೆಗೆದುಕೊಳ್ಳಿ, ಆ ಕತೆ ಅನ್ನುವಂಥದ್ದನ್ನು ಯಾವ ರೀತಿ ನಾನು ಅರ್ಥ ಮಾಡಿಕೊಂಡಾಗ ವೇದಾಂತದಲ್ಲಿ ನನಗೆ ಸ್ಪಷ್ಟತೆ ಬರ್ತದೆ, ಅದು ಬಹಳ ಬಹಳ ಮುಖ್ಯ. ಆದ್ರಿಂದಾನೇ ಸಂಕಲ್ಪಗಳು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಶಾಂತ ಮಾಡಿಕೊಳ್ಬೇಕಾದ್ರೆ ನನಗೆ ಹೊಸ ದೃಷ್ಟಿಕೋನ ಬರಬೇಕು. ಹೊಸ ದೃಷ್ಟಿಕೋನ ಬಂದರೆ ಮಾತ್ರನೇ ನನಗೆ ಇದು ಅರ್ಥ ಆಗುತ್ತೆ. ಯಾವುದೇ ಕತೆ ಇರ್ಬೋದು, ಪುರಾಣದ ಕತೆಗಳು ಅನ್ನುವಂಥದ್ದಿರ್ಬೋದು, ನಾವು ಯಾವುದೋ ಒಂದನ್ನು ನೋಡಿರುವಂಥದ್ದಿರ್ಬೋದು, ಒಂದು ಸಿನಿಮಾ ನೋಡಿದ್ದಿರ್ಬೋದು, ಅಲ್ಲಿ ಯಾವ ರೀತಿ ನಾನು ಅರ್ಥ ಮಾಡಿಕೊಳ್ಬೇಕು ಅದು ಬಹಳ ಬಹಳ ಮುಖ್ಯ. ಈ ಅರ್ಥ ಮಾಡಿಕೊಳ್ಳುವಿಕೇನಿದೆ ಅದೇ ನನ್ನನ್ನು ಶಾಂತ ಮಾಡುವಂಥ. ಅದರಿಂದಾನೇ ಪುರಾಣಗಳಲ್ಲಿ ಏನು ಮಾಡೋದು, ಆ ದೇವರು ಅನ್ನುವಂಥವನು ಈ ರೀತಿ ಬಂದಿದ್ದಾನೆ ಅಂದಾಗ ಓ ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಸೊ ಮಾಯಾವತಿ ಅಂತ ದೊಡ್ಡವಳಾಗಿದ್ರು ಏನು ಚಿಂತೆ ಇಲ್ಲ, ಅವಳು ಆಕ್ಚುಲಿ ರತಿ. ಆ
ಅದರಿಂದ ಮತ್ತೆ ಯೋಚನೆ ಮಾಡ್ತಾ ಹೋಗಿ ಯೋಚನೆ ಮಾಡ್ತಾ 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 ಹೋದ ಹಾಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಹಲವಾರು ದೃಷ್ಟಿಕೋನಗಳಿಂದ ನೋಡ್ತದೆ. ವಿನಿರ್ಮುಕ್ತನಾಗುವುದಂದ್ರೇನು? ಅದರಿಂದ ನಾನು ಮೀರಿ ಬೆಳೆಯುವುದು, ಅದನ್ನು ಮೀರಿ ಬೆಳೆಯುವುದು ಏನಿದೆ ಈ ಜಾಗೃತ ಅವಸ್ಥೆಯಲ್ಲಿ ಏನೆಲ್ಲ ಬೆಲೆಯನ್ನು ನಾನು ಕೊಟ್ಟಿದ್ದೇನೆ ಅದಕ್ಕೆ ಮೀರಿ ನಾನು ಬೆಳೆಯುವುದೇನಿದೆ ಅದು ಸಾಧನೆ. ನೋಡಿ, ಸಿದ್ದಯ್ಯ ಪುರಾಣಿಕರು ಬಹಳ ಸೊಗಸಾಗಿ ಒಂದು ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ, ಮುನಿವವನು ಮುನಿಯಾಗಬಲ್ಲನೆ. ಯಾರಿಗೆ ಕೋಪ ಬರ್ತಾ ಇದೆಯೋ ಅವನು ಮುನಿಯಾಗಲಿಕ್ಕೆ ಸಾಧ್ಯ ಇದೆಯೇ? ಸೊ ಮುನಿ ಯಾರು? ಮುನಿ ಅನ್ನುವಂಥವನು ಯಾರಪ್ಪ ಅಂತ ಹೇಳಿದ್ರೆ, ಯಾವುದೇ ಘಟನೆ ಇದ್ದರೂ ಅದನ್ನು ಇನ್ನೊಂದು ದೃಷ್ಟಿಕೋನದಿಂದ ನೋಡುವುದನ್ನ ಕಲಿಯುವಂಥವನು. ಅತಿ ಕಾಮಿ ಯತಿಯಾಗಬಲ್ಲನೆ, ನೋಡಿದ್ದೆಲ್ಲ ಬೇಕು ಬೇಕು ಅನ್ನುವಂಥವನು ಯತಿಯಾಗಲಿಕ್ಕೆ ಸಾಧ್ಯವಿದೆಯೇ? ಹುಸಿವವ ಋಷಿಯಾಗಬಲ್ಲನೆ, ಸುಳ್ಳು ಹೇಳುವವನು ಋಷಿಯಾಗಲಿಕ್ಕೆ ಸಾಧ್ಯವೇ? ಕರ್ಣಗಳ ಗುಲಾಮ ಶರಣನಾಗಬಲ್ಲನೆ, ಇಂದ್ರಿಯಗಳಿಗೆ ದಾಸನಾಗಿರುವಂಥವನು ಶರಣನಾಗಲಿಕ್ಕೆ ಸಾಧ್ಯವೇ? ಕನಕದ ದಾಸ ಕನಕದಾಸನಾಗಬಲ್ಲನೆ, ಬಂಗಾರಕ್ಕೆ ದಾಸನಾಗಿರುವಂಥವನು ಕನಕದಾಸನಾಗಲಿಕ್ಕೆ ಸಾಧ್ಯ ಇದೆಯೇ? ಹಂತಕ ಸಂತನಾಗಬಲ್ಲನೆ, ಇನ್ನೊಬ್ಬರನ್ನ ಕೊಲ್ಲುವಂಥವನು ಸಂತನಾಗಬಲ್ಲನೆ? ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನನ್ನೇ ನಂಬದವ ನೀನಾಗಬಲ್ಲನೆ. ಇದು ವಿಶೇಷ. ನಾನು ಅನ್ನುವಂಥವನು ಇದ್ದೇನೆ, ಈ ಶರೀರಕ್ಕಿಂತ ಬೇರೆ, ಇದನ್ನೇ ನಂಬದ ಇರುವಂಥವನನ್ನ ನಾವೇನು ಹೇಳುವ? ನೋಡಿ, ಆರಂಭ ದಿನದಲ್ಲಿ ದೇವರು ಅನ್ನುವಂಥವನು ಹೊರಗಡೆ, ಬಾಲ್ಯ ಮನಸ್ಸಿನಲ್ಲಿ, ಎಲ್ ಕೆ ಜಿ ಯು ಕೆ ಜಿನಲ್ಲಿ ಬೆಳೀತಾ ಬೆಳೀತಾ ಆ ಕಲ್ಲು ಅನ್ನುವಂಥದ್ದು ದೇವರಲ್ಲ, ದೇವರು ಅನ್ನುವಂಥವನು ಕಲ್ಲನ್ನು ಮೀರಿದವನು. ಅವನು ಒಂದು ಚೈತನ್ಯ ಶಕ್ತಿ. ಆ ಚೈತನ್ಯ ಶಕ್ತಿ ಎಲ್ಲಿದೆ? ನನ್ನ ಒಳಗಡೆನೇ ಇದೆ. ಆ ನಾನು ಆ ದೇವರ ಲಕ್ಷಣಗಳು ಏನೆಲ್ಲ ಇದೆ ಅದೆಲ್ಲವೂ ನನ್ನ ಲಕ್ಷಣಗಳೇ. ಅವನು ಹುಟ್ಟಿಲ್ಲ, ಅವನು ಆಕಾರ ಇಲ್ಲ, ಅವನು ನಿರ್ವಿಕಲ್ಪ, ಇದೆಲ್ಲ ಏನಿದೆ ಅದೆಲ್ಲ ನಾನು ಅನ್ನುವ ಚೈತನ್ಯ ತನ್ನದ ಲಕ್ಷಣಗಳು. ಇದನ್ನು ನಾನು ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ನಾನಾಗಲಿಕ್ಕೆ ಸಾಧ್ಯ ಇದೆಯೇ? ಈ ಎಲ್ಲವೂ ಆಗಬಹುದು ನಿನ್ನತ್ತ ಹೊರಳಿದಾಗ. ನಮ್ಮ ಮನಸ್ಸು ಅನ್ನುವಂಥದ್ದು ಆತ್ಮಸ್ವರೂಪದತ್ತ ಹೊರಳಿದಾಗ, ಚೈತನ್ಯದತ್ತ ಹೊರಳಿದಾಗ ಇದೆಲ್ಲ ಮುನೀನೂ ಆಗ್ಬೋದು, ಯತೀನೂ ಆಗ್ಬೋದು, ಶರಣಾನೂ ಆಗ್ಬೋದು, ಎಲ್ಲ ಸಂಕಲ್ಪಗಳು ಅನ್ನುವಂಥದ್ದು ಶಾಂತವಾಗ್ಬೋದು, ಕಲ್ಲಿನಂತೆ ಇರಬಹುದು, ಜಾಗೃತ ಅವಸ್ಥೆ ನಿದ್ರಾವಸ್ಥೆಗಳಿಂದ ಮುಕ್ತನಾಗಬಹುದು, ಆ ಉತ್ಕೃಷ್ಟವಾದ ಸ್ಥಿತಿ ಏನಿದೆ ಅದನ್ನು ಅನುಭವಿಸಬಹುದು ಇದನ್ನ ಇಲ್ಲಿ ಹೇಳ್ತಾರೆ. ದೃಢತೆ, ಕಲ್ಲಿನಂತೆ ದೃಢತೆ ಬರಬೇಕು. ಆ ಕಲ್ಲು ಅನ್ನುವಂಥದ್ದು ಹೇಗೆ ದೃಢ ನಿಶ್ಚೇಷ್ಟವಾಗಿದೆಯೋ, ನಮ್ಮ ವಿಚಾರಗಳು ಕೂಡ ಒಂದು ದೃಢತೆ ಅನ್ನುವಂಥದ್ದನ್ನು ಹೊಂದಬೇಕು. ಏನನ್ನೇ ನೋಡಲಿ ಅಲ್ಲಿ ಆತ್ಮದೃಷ್ಟಿ ಅನ್ನುವಂಥದ್ದು ಬರಬೇಕು. ಯಾವ ವ್ಯಕ್ತಿಯನ್ನು ನೋಡಲಿ ಆತ್ಮದೃಷ್ಟಿ ಬರಬೇಕು, ಯಾವುದೇ ಕಥೆಯನ್ನು ಕೇಳಲಿ ಆತ್ಮದೃಷ್ಟಿ ಅನ್ನುವಂಥದ್ದು ಬರಬೇಕು. ಈ ದೃಷ್ಟಿ ಬಂದಾಗ ಮಾತ್ರ ನಮಗೆ ವಾಸ್ತವದ ದರ್ಶನವಾಗ್ತದೆ. ವಾಸ್ತವದ ದರ್ಶನ ಆದಮೇಲೆ ಸತ್ಯಗಳು ಎಷ್ಟೇ ಇರಲಿ, ನಂಬುವಂಥವ್ರು ಎಷ್ಟೇ ಇರಲಿ, ನನಗೆ ವಾಸ್ತವದ ದೃಷ್ಟಿ ಬಂದ ಮೇಲೆ ಸತ್ಯ ಅನ್ನುವಂಥದ್ದಕ್ಕೆ ಅಷ್ಟು ಬೆಲೆ ಬರಲ್ಲ. ಯಾಕೆ? ಈ ಸತ್ಯ ಅನ್ನುವಂಥದ್ದು ಹಲವಾರಿದೆ. ನಾವು ವೇದಾಂತವನ್ನು ಕಲಿಬೇಕಾದ್ರೆ ಮೂರು ರೀತಿಯ ಸತ್ಯಗಳು ಹೇಳ್ತೀವಿ. ಒಂದು ವ್ಯಾವಹಾರಿಕ ಸತ್ಯ, ಪ್ರಾತಿಭಾತಿಕ ಸತ್ಯ, ಇನ್ನೊಂದು ಪಾರಮಾರ್ಥಿಕ ಸತ್ಯ ಅಂತ. ವ್ಯವಹಾರದಲ್ಲಿ ಕೆಲವು ಸತ್ಯ ಆಗ್ತದೆ, ಇನ್ನೊಂದು ಕನಸಿನಲ್ಲಿ ಸತ್ಯ ಆಗ್ತದೆ, ಇನ್ನೊಂದು ಪಾರಮಾರ್ಥಿಕ ಸತ್ಯ. ಈ ಮೂರೂ ಸತ್ಯಗಳು ಅನ್ನುವಂಥದ್ದು ಬದಲಾಗುವಂಥದ್ದು. ಆದರೆ ಬದಲಾಗದೆ ಇರುವುದು ಯಾವುದಿದೆ? ಅದು ವಾಸ್ತವ. ವಸ್ತುತಃ ಇರುವುದಕ್ಕೆ ಹೆಸರು ವಾಸ್ತವ. ಆ ವಾಸ್ತವ ನನಗೆ ಅರ್ಥ ಆದಮೇಲೆ ಈ ಜಗತ್ತು ಅನ್ನುವಂಥದ್ರಲ್ಲಿ ನಾನು ಅಷ್ಟೊಂದು ಬೆಲೆ ಕೊಡಲ್ಲ. ಆ ವಾಸ್ತವದ ಕೇಸರು ಸಾ ಸ್ವರೂಪ ಸ್ಥಿತಿ ಪರ, ಆ ಶ್ರೇಷ್ಠವಾದ ಉತ್ಕೃಷ್ಟವಾದ ಚರಮ ಸ್ಥಿತಿ ಏನಿದೆ ಅದೇ ಅದು. ಚರಮ ಅಂದರೆ ಅಲ್ಟಿಮೇಟ್. ಅದನ್ನು ನಾವು ಹೊಂದಬೇಕು, ಅದನ್ನು ನಾವು ಅರ್ಥ ಮಾಡಬೇಕು. ಇದು ಈ ಒಂದು ಶ್ಲೋಕದೊಂದಿಗೆ ಈ ಉಪದೇಶ ಅನ್ನುವಂಥದ್ದು ಮುಗಿತದೆ. ಯಾರು ಹೇಳಿದ್ದು? ಶಿವ. ಯಾರಿಗೆ? ಮೈತ್ರೇಯ ಋಷಿಗೆ. ಈ 31 ಶ್ಲೋಕಗಳಲ್ಲಿ ಬಹಳ ಸೊಗಸಾದಂತಹ ಉಪದೇಶ ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಇದರೊಂದಿಗೆ 2 ಅಧ್ಯಾಯ ಮುಗಿತು. ಇನ್ನು 3 ಅಧ್ಯಾಯ.
ಈ ಮೂರನೇ ಅಧ್ಯಾಯ ಅನ್ನುವಂಥದ್ದು ಹೇಗಿದೆ ಅಂದರೆ, ಇದರಲ್ಲಿ ಒಟ್ಟು ನಮಗೆ 25 ಶ್ಲೋಕಗಳು ಅನ್ನುವಂಥದ್ದು ಇದೆ. ಈ 25 ಶ್ಲೋಕಗಳು ಅನ್ನುವಂಥದ್ದು ಈ ಎಲ್ಲ ಜ್ಞಾನವನ್ನು ಕಲಿತ ಆದಮೇಲೆ, ಯಾವುದು ಬೃಹದ್ರಥ ಮತ್ತು ಶಾಖಾಯನ್ಯ ಇವರಿಬ್ಬರ ನಡುವೆ ನಡೆದ ಸಂವಾದ, ಮೈತ್ರೇಯಿ ಮತ್ತೆ ಶಿವ ಇವರಿಬ್ಬರ ನಡುವೆ ನಡೆದ ಸಂವಾದ, ಅಲ್ಲಿರುವ ಜ್ಞಾನವನ್ನು ಕಲಿತ ಆದಮೇಲೆ ನನಗೆ ಏನನ್ನಿಸ್ತದೆ, ನನಗೆ ಏನನ್ನಿಸ್ತದೆ, ಬದುಕು ಅಂದರೆ ಏನು, ಜೀವನ ಅಂದರೆ ಏನು, ಶುದ್ಧ ಚೈತನ್ಯ ಅಂದರೆ ಏನು, ಅದರ ವಿಶ್ಲೇಷಣೆ ಅನುಭವದ ಮುಖಾಂತರ. ಆ ಅನುಭವ ನಾವು ನಮ್ಮ ಬದುಕಿನಲ್ಲಿ ಅನುಭವಿಸ್ತಾ ಇದ್ದೀವಿ. ನೋಡಿ, ನಿಮಗೆ ಈ ವೇದಾಂತ ಗೊತ್ತಿಲ್ಲದೆ ಇದ್ದರೂ ಕೂಡ ನೀವು ಅನುಭವಿಸ್ತಾ ಇದ್ದೀರಾ, ವೇದಾಂತ ಗೊತ್ತಿರುವವನು ಅನುಭವಿಸ್ತಾ ಇದ್ದಾನೆ. ಇದನ್ನ ತಾಳೆ ನೋಡುವುದೇನಿದೆ ಅದು ಮುಂದಿನದ್ದು. ಅದು ಏನಿದೆ ಅದನ್ನ ನಾವು ಮೂರನೇ ಅಧ್ಯಾಯವನ್ನ ಮುಂದೆ ನೋಡುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ.